ಚಿಂತನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ನಮಸ್ಕಾರ ವೀಕ್ಷಕರೇ ಕಸ್ತೂರ್ಬಾ ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ಚಿಂತನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಪ್ರತಿವಾರ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ವಿಚಾರಗಳ ಬಗ್ಗೆ ನಿಮಗೆ ಮಾಹಿತಿಯನ್ನ ನೀಡ್ತಾ ಇದ್ದೇವೆ ಅದೇ ರೀತಿ ಇವತ್ತಿನ ಸಂಚಿಕೆಯಲ್ಲಿ ನಾವು ರಕ್ತಶಾಸ್ತ್ರದ ಮೂಲಭೂತ ಅಂಶಗಳು ಸೊ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡ್ತಾ ಹೋಗ್ತೇವೆ ನಮ್ಮ ಜೊತೆ ಇದ್ದಾರೆ ವೈದ್ಯಕೀಯ ಕ್ಯಾನ್ಸರ್ ಚಿಕಿತ್ಸಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು ಹಾಗೆ ಕನ್ಸಲ್ಟೆಂಟ್ ಹೆಮಟಾಲಜಿಸ್ಟ್ ಡಾಕ್ಟರ್ ಪವಿತ್ರ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಹಾಗೆ ವೀಕ್ಷಕರೇ ನಿಮಗೆ ಏನೇ ಪ್ರಶ್ನೆಗಳಿದ್ರು ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು ರಕ್ತ ಶಾಸ್ತ್ರದ ಮೂಲಭೂತ ಅಂಶಗಳು ಸೊ ಇದರಲ್ಲಿ ಅಂದ್ರೆ ಈ ವಿಭಾಗದಲ್ಲಿ ಏನೆಲ್ಲ ಬರ್ತದೆ ಮತ್ತೆ ಯಾವ ಯಾವ ಕಾಯಿಲೆಗಳು ಬರ್ತದೆ ಅದಕ್ಕಿರುವಂತಹ ಟ್ರೀಟ್ಮೆಂಟ್ ಸಿಂಪ್ಟಮ್ಸ್ ಇದ್ರ ಬಗ್ಗೆ ನಾವು ಮಾತನಾಡ್ತಾ ಹೋಗ್ತೇವೆ ಅದಕ್ಕಿಂತ ಮುಂಚೆ ನನ್ನ ಮೊದಲನೆಯ ಪ್ರಶ್ನೆ ಈ ಕ್ಲಿನಿಕಲ್ ಹೆಮಟಾಲಜಿ ಅಂತ ಹೇಳಿದ್ರೆ ಏನು ಡಾಕ್ಟರ್ ಯಾ ಕ್ಲಿನಿಕಲ್ ಹೆಮಟಾಲಜಿ ಅಂದ್ರೆ ಏನಾರ ಇರ್ಲಿ ನಾವು ಅದನ್ನ ಬ್ರಾಡ್ ಆಗಿ ಬಿನೈನ್ ಮತ್ತೆ ಮ್ಯಾಲೆಗ್ನೆಂಟ್ ಅಂತ ಡಿವೈಡ್ ಮಾಡ್ತೇವೆ ಬಿನೈನ್ ಅಂದ್ರೆ ಕ್ಯಾನ್ಸರ್ ಬೇರೆ ತರಹದ ರಕ್ತ ರಿಲೇಟೆಡ್ ಪ್ರಾಬ್ಲಮ್ಸ್ ಮ್ಯಾಲೆಗ್ನೆಂಟ್ ಅಂದ್ರೆ ಕ್ಯಾನ್ಸರ್ ಬ್ಲಡ್ ಕ್ಯಾನ್ಸರ್ ಅದೇನ್ ಕವರ್ ಆಗುತ್ತೆ ಅಲ್ಲ ಅದು ಸೊ ಕ್ಲಿನಿಕಲ್ ಹೆಮಟಾಲಜಿ ಅಂದ್ರೆ ಒಂದು ವಿ ಎಲ್ಲಾ ರಕ್ತ ರಿಲೇಟೆಡ್ ಪ್ರಾಬ್ಲಮ್ಸ್ ಟ್ರೀಟ್ ಮಾಡ್ತೇವೆ ನಾವು ಕ್ಯಾನ್ಸರ್ ಇರ್ಬೋದು ಅಥವಾ ಬೇರೆ ಏನಾರ ಕಾರಣದ ರಕ್ತ ತೊಂದರೆಗಳಿದ್ರು ಅದು ಟ್ರೀಟ್ ಮಾಡ್ತೇವೆ ಎರಡನೇದು ಒಂದು ನಾವು ಟ್ರಾನ್ಸ್ಪ್ಲಾಂಟೇಶನ್ ಅಂತ ಮಾಡ್ತೇವೆ ಅಂದ್ರೆ ಇವಾಗ ಕೆಲವೊಂದು ಪ್ರಾಬ್ಲಮ್ಸ್ ಇರುತ್ತೆ ಎಲ್ಲ ಹೇಗಂದ್ರೆ ಆ ಖಾಯಿಲೆ ಏನಾಗುತ್ತೆ ಪುನಃ ಪುನಃ ರಕ್ತ ಕೊಡಬೇಕಾಗೆಲ್ಲ ಬರುತ್ತೆ ಅದನ್ನ ಥ್ಯಾಲಸೀಮಿಯಾ ಅಂತ ಹೇಳ್ಕೊಂಡ್ರೆ ಮೂಳೆಯಲ್ಲಿ ಹಿಮೋಗ್ಲೋಬಿನ್ ಚೆನ್ನಾಗಿ ಉತ್ಪತ್ತಿ ಆಗ್ತಿರಲ್ಲ ಬಾಡಿಯಲ್ಲಿ ಇವಾಗ ರಕ್ತ ಕಮ್ಮಿ ಆಗುತ್ತೆ ಸೊ ಹೊರಗಡೆಯಿಂದ ಅವರು ಪುನಃ ಪುನಃ ರಕ್ತ ಹಾಕಿಸ್ಕೋತಾರೆ ಸೊ ಅದನ್ನ ಏನ್ ಮಾಡ್ತೇವೆ ಅಂದ್ರೆ ಅದು ಅಬ್ನಾರ್ಮಲ್ ಸೆಲ್ಸ್ ನೆಲ್ಲ ತೆಗೆದು ಒಬ್ರು ಮ್ಯಾಚ್ ಅಂತ ಹೇಳ್ತೇವೆ ಅಣ್ಣ ತಮ್ಮದ್ರ ಜೊತೆಗೆ ತಾಯಿ ಜೊತೆ ಯಾರು ಮ್ಯಾಚ್ ಆಗಿತ್ತಂದ್ರೆ ಅವ್ರದನ್ನ ನಾರ್ಮಲ್ ಸೆಲ್ಸ್ ನ ತೆಗೆದು ಅವ್ರಿಗೆ ಕೊಡೋದು ಅದನ್ನ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಹೇಳ್ತೇವೆ ಅದನ್ನೆಲ್ಲ ನಾವು ಮಾಡ್ತೇವೆ ಅದ್ರಲ್ಲೂ ಟ್ರಾನ್ಸ್ಪ್ಲಾಂಟೇಶನ್ ಅಲ್ಲಿ ಎರಡು ತರದ್ ಇರುತ್ತೆ ಒಂದು ಆಲೋಜೆನಿಕ್ ಮತ್ತೆ ಒಂದು ಆಟೋಲಾಗಸ್ ಅಂತ ಸೊ ನಾವು ಎರಡು ತರದ್ದನ್ನ ಮಾಡ್ತೇವೆ ಓಕೆ ಸೊ ಬೇಸಿಕಲಿ ಎಲ್ಲಾ ರಕ್ತ ರಿಲೇಟೆಡ್ ಪ್ರಾಬ್ಲಮ್ಸ್ನು ಆಸ್ ಅ ಹೆಮಟೊಲೊಜಿಸ್ ನಾವು ನೋಡ್ತೇವೆ ಓಕೆ ಯಾವ ಯಾವ ಆರೋಗ್ಯ ಸಮಸ್ಯೆಗಳನ್ನ ಅಂದ್ರೆ ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲ ನೀವು ಡೀಲ್ ಮಾಡ್ತೀರಾ ಸೊ ಅದ್ರ ಬಗ್ಗೆ ಡೀಟೈಲ್ ಆಗಿ ಹೇಳ್ತಾರೆ ಡಾಕ್ಟರ್ ಏನೆಲ್ಲ ಇರ್ತದೆ ಸೊ ಬೇಸಿಕಲಿ ನಾವು ಬಾಡಿಯಲ್ಲಿ ಎಲ್ಲಾ ರಕ್ತಗಳು ಏನು ಆ ಸೆಲ್ಸ್ ಪ್ರೊಡ್ಯೂಸ್ ಆಗತ್ತೆ ಅಲ್ಲ ನಿಮಗೆ ಅದು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಅದು ಒಂದು ಮೂಳೆ ಅದು ಬೋನ್ ಮ್ಯಾರೋ ಅಂತ ಹೇಳ್ತೇವೆ ಸೊ ಅದ್ರಲ್ಲೇ ನಮ್ದು ಬಾಡಿಲಿ ಎಲ್ಲಾ ಸೆಲ್ಸ್ನು ಪ್ರೊಡ್ಯೂಸ್ ಆಗೋದು ಅಂದ್ರೆ ಇವಾಗ ನಮ್ಗೆ ರಕ್ತ ಅಂದ್ರೆ ಹಿಮೋಗ್ಲೋಬಿನ್ ಹೇಳ್ತೇವಲ್ಲ ಅದನ್ನು ಮೂಳೆಯಲ್ಲೇ ಪ್ರೊಡ್ಯೂಸ್ ಆಗೋದು ನಮ್ಮ ಬಾಡಿಗೆ ಇನ್ಫೆಕ್ಷನ್ ಏನ್ ಫೈಟ್ ಮಾಡೋಕೆ ಡಬ್ಲ್ಯೂ ಬಿ ಅಂತ ಹೇಳ್ತೇವೆ ವೈಟ್ ಬ್ಲಡ್ ಸೆಲ್ಸ್ ಅದನ್ನು ಮೂಳೆ ಪ್ರೊಡ್ಯೂಸ್ ಮಾಡೋದು ಪ್ಲೇಟ್ಲೆಟ್ಸ್ ಅಂತ ಹೇಳ್ತೇವೆ ಸೊ ಅದೆಲ್ಲಾನು ಮೂಳೆಯಿಂದಾನೆ ಉತ್ಪತ್ತಿ ಆಗೋದು ಸೊ ಅದು ಮೂರ್ ರಿಲೇಟೆಡ್ ಒಂದು ಅದನ್ನ ಎರಿಥ್ರಾಯ್ಡ್ಸ್ ಅಂತ ಹೇಳ್ತೇವೆ ಮೈಲಾಯ್ಡ್ಸ್ ಅಂತ ಹೇಳ್ತೇವೆ ಪ್ಲೇಟ್ಲೆಟ್ಸ್ ಅಂತ ಹೇಳ್ತೇವೆ ಸೊ ಅದು ಮೂರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಾದ್ರು ಆಗಿರ್ಲಿ ಅದನ್ನ ನೋಡ್ತೇವೆ ಅದು ಬಿಟ್ಟು ಸ್ವಲ್ಪ ಬೇರೆ ಕಾಯಿಲೆಗಳಿದಾವೆ ನಾವು ಐ ತಿಂಕ್ ಇವೆಂಚುಲಿ ನಾವು ಅದೆಲ್ಲ ಡಿಸ್ಕಸ್ ಮಾಡೋಣ ಸೊ ಅದನ್ನೆಲ್ಲ ನಾವು ಡೀಲ್ ಮಾಡ್ತೇವೆ ಡಾಕ್ಟರ್ ಈಗ ಸಿಂಪ್ಟಮ್ಸ್ ಯಾವ ಯಾವ ರೋಗ ಲಕ್ಷಣಗಳು ಇರ್ತದೆ ಇರ್ತದೆ ರೋಗಿಗಳಲ್ಲಿ ಅಂತ ಕರೆಕ್ಟ್ ಸೊ ಇವಾಗ ನಾನು ಹೇಳಿದಂಗೆ ನಮ್ಮ ಬಾಡಿಯಲ್ಲಿ ಮೇನ್ ಆಗಿ ಮೂರ್ ತರದ ರಕ್ತಗಳು ಇರ್ತವೆ ಒಂದು ಹಿಮೋಗ್ಲೋಬಿನ್ ಅದನ್ನ ಆರ್ ಬಿ ಸಿಸ್ ಅಂತ ಹೇಳ್ತೇವೆ ರಕ್ತ ಕಣಗಳು ಇನ್ನೊಂದು ಡಬ್ಲ್ಯೂ ಅಂತ ಇನ್ನೊಂದು ಪ್ಲೇಟ್ಲೆಟ್ಸ್ ಅಂತ ಇವಾಗ ಸ್ಕ್ರೀನ್ ಮೇಲೆ ಏನ್ ಕಾಣ್ತಾ ಅಲ್ಲ ಅದು ಸಿಂಪ್ಟಮ್ಸ್ ಆಫ್ ಅನಿಮಿಯಾ ಅನೀಮಿಯಾ ಅಂದ್ರೆ ಎಲ್ಲರಿಗೂ ಗೊತ್ತಲ್ವಾ ಹಿಮೋಗ್ಲೋಬಿನ್ ಕಮ್ಮಿ ಆಗೋದು ಸೊ ಹಿಮೋಗ್ಲೋಬಿನ್ ಕಮ್ಮಿ ಆದಾಗ ಏನಾಗುತ್ತೆ ಆಯಾಸ ಆಗತ್ತೆ ಒಬ್ರು ಮನುಷ್ಯ ನೋಡೋಕೆ ಬಿಳಿಚ್ಕೊಂಡಂಗ್ ತರ ಕಾಣಬಹುದು ಅಥವಾ ತುಂಬಾ ಹಳದಿ ತರ ಕಾಗಿರ್ಬಹುದು ಆಯಾಸ ಆಗತ್ತೆ ಯಾಕಂದ್ರೆ ಹಿಮೋಗ್ಲೋಬಿನ್ ಕಮ್ಮಿ ಆಗಿರುತ್ತೆ ಇವಾಗ ಮೆಟ್ಲೆಲ್ಲಾ ಹತ್ತೋಗ್ಬೇಕಾರೆ ಆಯಾಸ ಆಗ್ಬಹುದು ಅವ್ರಿಗೆ ಇಲ್ಲ ಎದೆ ಡಬ ಡಬ ಅಂತ ಹೇಳ್ತೇವೆ ಆ ತರದ ತೊಂದರೆಗಳಾಗಬಹುದು ಇಲ್ಲ ಇವಾಗ ಸಣ್ಣ ಮಕ್ಕಳಾದ್ರೂ ಸ್ಕೂಲಲ್ಲಿ ಚೆನ್ನಾಗಿ ಓದ್ತಾ ಇರ್ತಾರೆ ಬಟ್ ಅವ್ರು ಪೋರ್ಸ್ ಕೊಲಾಸ್ಟಿಕ್ ಅಂದ್ರೆ ಇವಾಗ ಅವ್ರಿಗೆ ಏಯ್ಟಿ ಪರ್ಸೆಂಟೇಜ್ ಬರ್ತಾ ಇರೋದು ನಿಧಾನಕ್ಕೆ ಫಿಫ್ಟಿ ಪರ್ಸೆಂಟೇಜ್ ಸಿಕ್ಸ್ಟಿ ಪರ್ಸೆಂಟ್ ಹೇಳ್ತೇವೆ ಸೊ ಆತರ ಸಿಂಪ್ಟಮ್ಸ್ ಎಲ್ಲ ಒಂದು ಅನಿಮಿಯಲ್ ಆಗತ್ತೆ ಇದು ನೆಕ್ಸ್ಟ್ ಪಿಕ್ಚರ್ ಅಲ್ಲಿ ಏನ್ ಕಾಣ್ತಾ ಇದಲ್ಲ ಇದು ಪ್ಲೇಟ್ಲೆಟ್ಸ್ ರಿಲೇಟೆಡ್ ಪ್ರಾಬ್ಲಮ್ ಸೊ ಪ್ಲೇಟ್ಲೆಟ್ಸ್ ಅಂದ್ರೆ ಅದು ನಮ್ಮ ರಕ್ತನ ಹೆಪ್ಪುಗಟ್ಟೋಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ ಇವಾಗ ಏನಾರ ಏಟ್ ಆಯ್ತು ಅಂತ ಹೇಳಿದ್ರೆ ಅದು ಯೂಶಲಿ ರಕ್ತ ತುಂಬಾ ಸ್ರಾವ ಆಗ್ತಾನೆ ಇರುತ್ತೆ ಅದನ್ನ ತಡೆಗಟ್ಟೋದಕ್ಕೆ ಪ್ಲೇಟ್ಲೆಟ್ಸ್ ಅಂತ ಒಂದು ಅಂಶ ಅದ್ರ ಜೊತೆಗೆ ಬೇರೆನು ಇರ್ತವೆ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಅಂತ ಬಟ್ ಪ್ಲೇಟ್ಲೆಟ್ಸ್ ಅದ್ರಲ್ಲಿ ಒಂದು ಥರದ್ದು ಸೆಲ್ ಸೊ ಅದು ಏನಾರ ತುಂಬಾ ಮೇಲೆ ಕೆಳಗೆ ಆಯ್ತು ಇಲ್ಲ ಪ್ಲೇಟ್ಲೆಟ್ಸ್ ತುಂಬಾ ಕಮ್ಮಿ ಆಯ್ತು ನಾವು ಥ್ರಾಂಬೋಸೈಟ್ ಅಂತ ಹೇಳ್ತೇವೆ ಅವಾಗ ಏನಾರ ಕಮ್ಮಿ ಆಯ್ತು ಅಂತ ಹೇಳಿದ್ರೆ ಹಿಂಗೆ ಬ್ಲೀಡಿಂಗ್ ಆಗ್ಬಹುದು ಆ ಇಲ್ಲ ಅಂದ್ರೆ ಏನಾಗುತ್ತೆ ಕೆಲವೊಂದ್ಸಲ ಅವರು ವಸದಿಂದ ಬ್ಲೀಡಿಂಗ್ ಆಗ್ಬಹುದು ಹೆಣ್ಮಕ್ಳಿಗೆ ಮುಟ್ಟಿನ ಟೈಮಲ್ಲಿ ತುಂಬಾ ಬ್ಲೀಡಿಂಗ್ ಆಗಬಹುದು ಈ ಪ್ಲೇಟ್ಲೆಟ್ ಕೆಲವೊಂದು ಹುಟ್ಟತಾನೆ ಬಂದಿರಬಹುದು ಅಥವಾ ನಾವು ಅಕ್ವೈರ್ಡ್ ಅಂತ ಹೇಳ್ತೇವೆ ಎಲ್ಲ ನಾರ್ಮಲ್ ಇರುತ್ತೆ ಕಾರಣಗಳಿಂದ ಇವೆಂಚುಲಿ ರಕ್ತದ ತೊಂದರೆ ಬರುತ್ತೆ ಪ್ಲೇಟ್ಲೆಟ್ಸ್ ಪ್ರಾಬ್ಲಮ್ ಅದ ನಾವು ಹೇಳ್ತೇವೆ ಥ್ರಾಂಬೋಸೈಟ್ ಒಂದು ಮುಂಚೆ ಅನಿಮಿಯಾ ಡಿಸ್ಕಸ್ ಮಾಡಿದವ ಹಿಮೋಗ್ಲೋಬಿನ್ ಅದು ಅಷ್ಟೇ ಒಂದು ಹುಟ್ಟತಾನೆ ನಿಮ್ಗೇನೋ ಮೂಳೆಲ್ ತೊಂದ್ರೆ ಇದೆ ಆ ಕಾರಣಕ್ಕೆ ಹಿಮೋಗ್ಲೋಬಿನ್ ಚೆನ್ನಾಗಿ ಉತ್ಪತ್ತಿ ಆಗ್ತಾ ಇಲ್ಲ ಇಲ್ಲ ಇವೆಂಚುಲಿ ಇಲ್ಲ ದೊಡ್ಡೋರಾದ್ಮೇಲೆ ಏನೋ ಇನ್ಸಲ್ಟ್ ಆಗಿದೆ ಏನೋ ತೊಂದರೆ ಆಗಿದೆ ಏನೋ ಇನ್ಫೆಕ್ಷನ್ ಆಯ್ತು ಅದಾದ್ಮೇಲೆ ನಿಮ್ದು ಹಿಮೋಗ್ಲೋಬಿನ್ ಉತ್ಪತ್ತಿ ಆಗ್ತಾ ಇಲ್ಲ ಇಲ್ಲ ನೀವು ತಗೋತಿರೋ ಐರನ್ ಅಂಶ ಚೆನ್ನಾಗಿರೋಲ್ಲ ಬಿ ಟ್ವೆಲ್ ಫೋಲಿಕ್ ಆಸಿಡ್ ಅಂತ ಹೇಳ್ತೇವೆ ಅದು ಚೆನ್ನಾಗಿರೋಲ್ಲ ಯಾಕಂದ್ರೆ ಇದೆಲ್ಲ ಅಂಶಗಳು ಹಿಮೋಗ್ಲೋಬಿನ್ ಉತ್ಪತ್ತಿಗೆ ಸಹಾಯ ಮಾಡುತ್ತೆ ಇವಾಗ ನಾವು ಆಕ್ಚುಲಿ ರುಟೀನಾಗಿ ಹೇಳ್ತಂದ್ರೆ ಈಗ ಸ್ಕೂಲ್ ಗೋಯಿಂಗ್ ಕಿಡ್ಸ್ ಅಲ್ವಾ ಹದಿನೆಂಟು ಹದಿನೇಳು ವರ್ಷ ಅವ್ರಿಗೆಲ್ಲ ತುಂಬಾ ಕಾನ್ಶಿಯಸ್ ಇರ್ತಾರೆ ಹೆಲ್ತ್ ಕಾನ್ಶಿಯಸ್ ನನ್ ತೆಳ್ಳಗಾಗಬೇಕು ಇದಾಗಬೇಕಂತೆಲ್ಲ ಸೊ ಅವರೆಲ್ಲ ತುಂಬಾ ಡಯಟಿಂಗ್ ಮಾಡೋದು ಹಾಲು ಮೋಸ್ಟ್ ಎಲ್ಲ ಚೆನ್ನಾಗಿ ತಗೊಳಲ್ಲ ಸೊ ಅವಾಗೆಲ್ಲ ಏನಾಗುತ್ತೆ ಈಗ ಅಯನ್ ಫುಲಿಕ್ ಆಸಿಡ್ ಬಿಟೋಲ್ ಎಲ್ಲ ಕಮ್ಮಿ ಆಗ್ಬಹುದು ಅಂತ ಹೇಳ್ತೇವೆ ನೆಕ್ಸ್ಟ್ ನಾವೀಗ ಏನ್ ಡಿಸ್ಕಸ್ ಮಾಡಿದ್ದು ಒಂದು ಹಿಮೋಗ್ಲೋಬಿನ್ ಡಿಸ್ಕಸ್ ಮಾಡಿದ್ದು ಏನೋ ಒಂದು ಪ್ಲೇಟ್ಲೆಟ್ ಡಿಸ್ಕಸ್ ಮಾಡಿದ್ವಿ ಇದು ನೋಡ್ತಾ ಡಬ್ಲ್ಯೂ ಬಿ ಎರಡ್ ತರದ್ದು ಅಂದ್ರೆ ಇದು ನ ಇನ್ಫೆಕ್ಷನ್ ಫೈಟ್ ಮಾಡೋದಕ್ಕೆ ಅದರಲ್ಲೂ ಎರಡ್ ತರದ್ ಇರುತ್ತೆ ಒಂದು ತುಂಬಾ ಜಾಸ್ತಿ ಆಗಿ ಕ್ಯಾನ್ಸರ್ ತರದ್ದು ಇಲ್ಲ ತುಂಬಾ ಕಮ್ಮಿ ಆಗ್ಬಹುದು ಸೊ ಅವಾಗ ಕಮ್ಮಿ ಆದಾಗ ಏನಾಗುತ್ತೆ ನಮ್ಮ ಬಾಡಿ ಇನ್ಫೆಕ್ಷನ್ ಫೈಟ್ ಮಾಡೋಲ್ಲ ಅವಾಗ ಪುನಃ ಪುನಃ ಇನ್ಫೆಕ್ಷನ್ ಆಗಬಹುದು ಸಣ್ಣ ಸಣ್ಣ ಬೊಬ್ಬೆಗಳ ತರ ಇನ್ಫೆಕ್ಷನ್ ಆಗಬಹುದು ಓಕೆ 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 ಈಗ ಅದೇ ಕ್ಯಾನ್ಸರ್ ತರದಲ್ಲಿ ಇದು ಟರ್ನ್ ಆಯ್ತಂದ್ರೆ ಇಲ್ಲೆಲ್ಲ ಗಡ್ಡೆಗಳು ಬರ್ಬಹುದು ಲಿಂಫ್ ನೋಡ್ಸ್ ಅಂತ ಹೇಳ್ತವೆ ಕನ್ನಡದಲ್ಲಿ ಅದನ್ನ ಹದಗಡ್ಲೆ ಅಂತ ಹೇಳ್ತಾರೆ ಅಲ್ವಾ ಸೊ ಅದು ಬರ್ಬೋದು ಲಿವರ್ ಅಂಡ್ ಸ್ಪ್ಲಿ ಅಂತ ಹೊಟ್ಟೆ ಉಬ್ಬುರ್ಕಿ ಆಗಬಹುದು ಓಕೆ ಕಂಟಿನ್ಯೂಸ್ ಜ್ವರ ಬರಬಹುದು ಇದೆಲ್ಲ ಆಗೋ ಚಾನ್ಸಸ್ ಇರುತ್ತೆ ಓಕೆ ಓಕೆ ಈ ರೀತಿಯಲ್ಲಿ ಆಗ್ತದೆ ಮತ್ತೆ ಬೇರೆ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನೆಲ್ಲ ಇರ್ತದೆ ಡಾಕ್ಟರ್ ಸೊ ಲೈಕ್ ಐ ಸೈಡ್ ಇವಾಗ ಒಂದು ಇದು ಮೂರು ಏನು ಹಿಮೋಗ್ಲೋಬಿನ್ ಅಥವಾ ಅನಿಮಿಯಾ ಥ್ರಾಂಬೋಸೈಟೋ ಮತ್ತೆ ಡಬ್ಲ್ಯೂ ಒಂದು ತೊಂದ್ರೆ ಇದು ಜಾಸ್ತಿನೂ ಆಗ್ಬೋದು ಅನೀಮಿಯಾ ಏನ್ ಕಮ್ಮಿ ಆಗತ್ತಲ್ವಾ ಅದು ತುಂಬಾ ಜಾಸ್ತಿ ಒಬ್ಬರಿಗೆ ಹಿಮೋಗ್ಲೋಬಿನ್ ಇಪ್ಪತ್ತು ಇಪ್ಪತ್ತೆರಡುಲ್ಲ ಇರುತ್ತೆ ಅದ್ ನಾವು ಪಾಲಿಸೈಥಿಮಿಯಾ ಅಂತ ಹೇಳ್ತೇವೆ ಪ್ಲೇಟ್ಲೆಟ್ ಕೌಂಟ್ ನಾರ್ಮಲ್ ನಾಲ್ಕೂವರೆ ಲಕ್ಷ ಒಳಗಡೆ ಇರಬೇಕು ಕೆಲವೊಬ್ಬರಿಗೆ ಎಂಟು ಲಕ್ಷ ಹತ್ತು ಲಕ್ಷ ಎಲ್ಲ ಇರತ್ತೆ ಅದ್ ನಾವು ಥ್ರಾಂಬೋಸೈಟೋಸಿಸ್ ಅಂತ ಹೇಳ್ತೇವೆ ಸೊ ಅವಾಗ ಏನಾಗುತ್ತೆ ಅದು ಹಿಮೋಗ್ಲೋಬಿನ್ ಅಥವಾ ಪ್ಲೇಟ್ಲೆಟ್ ಕೌಂಟ್ಸ್ ತುಂಬಾ ಜಾಸ್ತಿ ಆದಾಗ ರಕ್ತ ತುಂಬಾ ಗಾಡಿ ಆಗತ್ತೆ ಅಂದ್ರೆ ಆರಾಮಾಗಿ ಚಲಿಸೋಲ್ಲ ಆರಾಮಾಗಿ ಚಲಿಸಿಲ್ಲ ಅಂದ್ರೆ ಏನಾಗತ್ತೆ ರಕ್ತ ಹೆಪ್ಪುಗಟ್ಟುತ್ತೆ ಸೊ ರಕ್ತ ಹೆಪ್ಪುಗಟ್ಟಿದಾಗ ಏನಾಗುತ್ತೆ ಇವಾಗ ತಲೇಲಿ ಹೆಪ್ಪುಗಟ್ಟಿದ್ರೆ ಸ್ಟ್ರೋಕ್ ಆಗಬಹುದು ಇಲ್ಲ ಅದನ್ನ ಥ್ರಾಂಬೋಸಿಸ್ ಅಂತ ಹೇಳ್ತೇವೆ ಅದು ಆಗ್ಬಹುದು ಇಲ್ಲ ಕಾಲಲೆಲ್ಲ ಇದಾದ್ರೆ ಕಾಲ ರಕ್ತ ಡಿವಿಟಿ ಅಂತ ಹೇಳ್ತೇವೆ ಸೊ ಇನ್ ಕೇಸ್ ಆ ತರ ತೊಂದರೆಗಳು ರಕ್ತ ರಿಲೇಟೆಡ್ ಕಾರಣಗಳಿಂದ ಆದ್ರೆ ಅದನ್ನು ನಾವು ಟ್ರೀಟ್ ಮಾಡ್ತೇವೆ ಅದು ಒಂದು ಇನ್ನೊಂದು ನಾವು ಪ್ರೈಮರಿ ಇಮ್ಯುನೊ ಡೆಫಿಶಿಯನ್ಸಿ ಅಂತ ಹೇಳ್ತೇವೆ ಅಂದ್ರೆ ಮಗು ಹುಟ್ಟತಾನೆ ಬಾಡಿ ಇನ್ಫೆಕ್ಷನ್ ಫೈಟ್ ಮಾಡೋದಕ್ಕೆ ಸಹಾಯ ಮಾಡೋಲ್ಲ ಆಗ ಪುನಃ ಪುನಃ ಇನ್ಫೆಕ್ಷನ್ ಆಗೋದು ಸ್ಕಿನ್ ಇನ್ಫೆಕ್ಷನ್ ಆಗೋದು ಇಲ್ಲ ಕಿವಿ ಇನ್ಫೆಕ್ಷನ್ ಆಗೋದು ಆತರ ಎಲ್ಲ ಆಗತ್ತೆ ಮಗು ಬೆಳವಣಿಗೆ ಚೆನ್ನಾಗಿರೋಲ್ಲ ಸೊ ಅದನ್ನೆಲ್ಲ ಟ್ರೀಟ್ ಮಾಡ್ತೇವೆ ಇನ್ನೊಂದು ಬೋನ್ ಮ್ಯಾರೋ ಫೇಲಿಯರ್ಸ್ ಅಂತ ಹೇಳ್ತೇವೆ ಅಂದ್ರೆ ನಮ್ಮ ಮೂಳೆ ಚೆನ್ನಾಗಿ ಕೆಲಸ ಮಾಡೋಲ್ಲ ಅವಾಗ ಏನಾಗುತ್ತೆ ಎಲ್ಲ ಮೂರುನು ಕಮ್ಮಿ ಆಗೋಗುತ್ತೆ ಅಂದ್ರೆ ಡಬ್ಲ್ಯೂ ಬಿ ಕಮ್ಮಿ ಆಗುತ್ತೆ ಹಿಮೋಗ್ಲೋಬಿನ್ ಕಮ್ಮಿ ಆಗುತ್ತೆ ಪ್ಲೇಟ್ಲೆಟ್ಸ್ ಕಮ್ಮಿ ಆಗುತ್ತೆ ಅದ್ ನಾವು ಎ ಪ್ಲಾಸ್ಟಿಕ್ ಅನಿಮಿಯಾ ಅಂತ ಹೇಳ್ತೇವೆ ಅಂದ್ರೆ ಮೂಳೆ ಏನು ಕೆಲಸನೇ ಮಾಡ್ತಾ ಇಲ್ಲ ಅಂದ್ರೆ ಏನಾಗುತ್ತೆ ಅವ್ರಿಗೆ ರಕ್ತಸ್ರಾವ ಆಗ್ತಾನೆ ಇರ್ಬೋದು ಪುನಃ ಪುನಃ ಇನ್ಫೆಕ್ಷನ್ ಆಗ್ಬೋದು ಹಿಮೋಗ್ಲೋಬಿನ್ ತುಂಬಾ ಕಮ್ಮಿ ಆಗ್ಬಹುದು ಸೊ ಇದೆಲ್ಲ ಸೀರಿಯಸ್ ಪ್ರಾಬ್ಲಮ್ಸ್ ಇದನ್ನು ಎರಡ್ ತರದ್ ಇರುತ್ತೆ ಒಂದು ಬರ್ಬೋದು ಬರ್ಬಹುದು ಅದನ್ನ ಇನ್ಹೆರಿಟೆಡ್ ಅಂತ ಹೇಳ್ತೇವೆ ಏನೊಂದು ಅಕ್ವಾರ್ಡ್ ಅಂದ್ರೆ ತೊಂದರೆ ಆಗಿ ಆಮೇಲೆ ದೊಡ್ಡ ಸೊ ಇದನ್ನೆಲ್ಲ ನಾವು ಟ್ರೀಟ್ ಮಾಡ್ತೇವೆ ಅನಿಮಿಯಾ ಅಂತ ಬ್ರಾಡ್ ಆಗಿ ಹೇಳ್ಬೇಕಂದ್ರೆ ತುಂಬಾ ಪ್ರಾಬ್ಲಮ್ಸ್ ಎಲ್ಲ ಇದಾವೆ ಐ ತಿಂಕ್ ವಿ ಹಾವ್ ಅನದರ್ ಸ್ಲೈಡ್ ಇನ್ನೊಂದ್ ಸ್ಲೈಡ್ ಇದೆ ಅನ್ಸುತ್ತೆ ಈಗ ಬೇರೆ ಬೇರೆ ತರದ್ದು ರಕ್ತ ಕ್ಯಾನ್ಸರ್ ಇರ್ತವೆ ಅದ್ರಲ್ಲಿ ಲುಕೀಮಿಯಾ ಅಂತ ಹೇಳ್ತೇವೆ ಅದು ಬ್ಲಡ್ ರಿಲೇಟೆಡ್ ಕ್ಯಾನ್ಸರ್ ಅದ್ರಲ್ಲೂ ಒಂದು ಫಾಸ್ಟ್ ಮತ್ತೆ ಸ್ಲೋ ಅಂತ ಇರುತ್ತೆ ಸೊ ನಾವ್ ಅದ್ ಎರಡು ಟ್ರೀಟ್ ಮಾಡ್ತೇವೆ ಈಗ ಫಸ್ಟ್ ನಾವೇನ್ ನೋಡ್ತಾ ಪಿಕ್ಚರ್ ಅಂತ ಇದರ್ ಏನ್ ಸರ್ಕಲ್ ಅಲ್ಲಿ ಸೆಲ್ಸ್ ಓಕೆ ಅದು ಎರಡನೇ ಸರ್ಕಲ್ ಕಾಣ್ತಿದ್ರೆ ತುಂಬಾ ಒಂಥರ ಜಾಸ್ತಿ ಸೆಲ್ಸ್ ಒಂದು ಅಬ್ನಾರ್ಮಲ್ ಅದು ಅದು ಕ್ಯಾನ್ಸರ್ ಆಗಿ ಟರ್ನ್ ಆಗಿರೋದು ಆ ರಿಲೇಟೆಡ್ ಇನ್ನೊಂದು ಲಿಂಫೋಮಾ ಅಂತ ನನಗೆ ನಾರ್ಮಲಿ ಹದ್ಗಡ್ಲೆ ಆಗುತ್ತೆ ಅಲ್ವಾ ಅದಕ್ಕೆ ಒಂದು ಇನ್ಫೆಕ್ಷನ್ ಕಾರಣಕ್ಕೆ ಆಗಬಹುದು ಇನ್ನೊಂದು ಅದು ಏನ್ ಸೆಲ್ಸ್ ಇದಾವಲ್ವಾ ಅದು ಅದು ನಾರ್ಮಲ್ ಆಗಿ ಡಿವೈಡ್ ಆಗೋದು ಅಬ್ನಾರ್ಮಲಿ ತುಂಬಾ ಜಾಸ್ತಿ ಆಗೋಗುತ್ತೆ ಇಲ್ಲೆಲ್ಲ ದೊಡ್ಡ ದೊಡ್ಡ ಗಂ ಗಂಟುಗಳು ಬರೋದು ಬಗ್ಲಲ್ಲಿ ಗಂಟುಗಳು ಬರೋದು ಅದೇ ನಾವು ಲಿಂಫೋಮಾ ಅಂತ ಹೇಳ್ತೇವೆ ಅದರಲ್ಲೂ ಎರಡು ತರದ್ ಇರುತ್ತೆ ಒಂದು ಹಾಚ್ಕೆನ್ಸ್ ಲಿಂಫೋಮಾ ಒಂದು ನಾನ್ ಹಾಚ್ಕೆನ್ಸ್ ಲಿಂಫೋಮಾ ಅಂತ ಸೊ ಅದನ್ನೆಲ್ಲ ಟ್ರೀಟ್ ಮಾಡ್ತೇವೆ ಇನ್ನೊಂದು ಮೈಲೋಮಾ ಅಂತ ಅದು ಒಂಥರದ್ದು ರಕ್ತ ರಿಲೇಟೆಡ್ ಪ್ರಾಬ್ಲಮ್ನೆ ಸೊ ಇದನ್ನೆಲ್ಲ ಕವರ್ ಮಾಡ್ತೇವೆ ಅದು ಬಿಟ್ಟು ಹೇಳ್ದೆ ಅಲ್ಲ ರಕ್ತ ಎಲ್ಲ ಗಟ್ಟ ಚಾನ್ಸಸ್ ಇರುತ್ತೆ ಅದರಿಂದ ತೊಂದರೆ ಆಗಬಹುದು ಅಂತ ಸೊ ನಾವು ಅದನ್ನು ಟ್ರೀಟ್ ಮಾಡಿದ್ವಿ ನಾವು ಥ್ರಾಂಬೋಫೀಲಿಯಾ ಡಿಸರ್ಡರ್ಸ್ ಅಂತ ಹೇಳ್ತೇವೆ ಅಂದ್ರೆ ಒಬ್ರು ಮನುಷ್ಯನಲ್ಲಿ ರಕ್ತ ತನ್ ತಾನೇ ತಾನೇ ಗಟ್ಟತಾ ಇದೆ ನಾರ್ಮಲಿ ನಮ್ಮ ಬಾಡಿಯಲ್ಲಿ ರಕ್ತ ಹೇಗೆ ಬ್ಲೀಡಿಂಗ್ ಆಗೋದನ್ನ ತಡೆಗಟ್ಟಕ್ಕೆ ಮೆಕ್ಯಾನಿಸಮ್ ಇರುತ್ತಲ್ವಾ ಹಂಗೆ ರಕ್ತ ಹೆಪ್ಪುಗಟ್ಟೋದ್ನು ತಡೆಗಟ್ಟೋದಕ್ಕೆ ಮೆಕ್ಯಾನಿಸಮ್ ಇರುತ್ತೆ ಇನ್ ಕೇಸ್ ಅದ್ರದ್ದು ಏನಾರ ತೊಂದರೆಗಳಿದ್ರೆ ಅದನ್ನ ಥ್ರಾಂಬೋಫೀಲಿಯಾ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ ಅದನ್ನ ಸಹ ನಾವು ಟ್ರೀಟ್ ಮಾಡ್ತೇವೆ ಅದು ಬಿಟ್ಟು ಇನ್ನೊಂದು ಒಂದು ಪ್ಲೇಟ್ಲೆಟ್ ಕಾರಣಕ್ಕೆ ನಾನು ಬ್ಲೀಡಿಂಗ್ ತುಂಬಾ ಆಗ್ಬಹುದು ಕಮ್ಮಿ ಇದ್ರೆ ಅಂತ ಹೇಳಿದ್ರು ಇನ್ನೊಂದು ನಾವು ಕ್ವಾಗ್ಯುಲೇಷನ್ ಫ್ಯಾಕ್ಟರ್ಸ್ ಅಂತ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ ಅಂದ್ರೆ ಅದು ನಮ್ಮ ಬಾಡಿಯಲ್ಲಿ ಏನಾರ ಗಾಯ ಆದಾಗ ರಕ್ತ ಹೆಪ್ಪುಗಟ್ಟೋಕ್ಕೆ ಸಹಾಯ ಮಾಡುತ್ತೆ ಇನ್ ಕೇಸ್ ಅದು ಒಂದರಿಂದ ಹದಿಮೂರಿದೆ ಟೋಟಲಿ ಹನ್ನೆರಡು ಫ್ಯಾಕ್ಟರ್ಸ್ ಇರೋದು ಸೊ ಯಾವ್ದಾರ ಒಂದು ಫ್ಯಾಕ್ಟರ್ ಡೆಫಿಶಿಯನ್ಸಿ ಆದ್ರೂ ಅದು ಯೂಶಲಿ ಹುಟ್ಟದಾನೆ ಬರೋದು ಅದು ತುಂಬಾ ರಕ್ತಸ್ರಾವ ಆಗುತ್ತೆ ಅವಾಗೇನು ಅದನ್ನ ನಾವು ಕೆಲವೊಂದು ಮೋಸ್ಟ್ ಕಾಮನ್ ಅಂದ್ರೆ ಹಿಮೋಫಿಲಿಯಾ ಅಂತ ಅದು ಯೂಜಲಿ ಗಂಡ್ ಮಕ್ಕಳಲ್ಲಿ ಮಾತ್ರ ಬರೋದು ಹಿಮೋಫಿಲಿಯಾ ಎ ಅಂತ ಹೇಳ್ತೇವೆ ಬಿ ಅದು ಫ್ಯಾಕ್ಟರ್ ಏಟ್ ಮತ್ತೆ ಫ್ಯಾಕ್ಟರ್ ನೈನ್ ಡೆಫಿಷಿಯನ್ಸಿ ಇರುತ್ತೆ ಸೊ ಹಂಗೆಲ್ಲ ಇದ್ದಾಗ ಏನಾಗುತ್ತೆ ತುಂಬಾ ರಕ್ತಸ್ರಾವ ಆಗುತ್ತೆ ಸೊ ಆ ತರದೆಲ್ಲ ಕಾಯಿಲೆಗಳು ನಾವು ನೋಡ್ತೇವೆ ಈಗ ಇದು ಕ್ಯಾನ್ಸರ್ ಆಗಿ ಟರ್ನ್ ಆಗ್ಲಿಕ್ಕೆ ಎಷ್ಟು ಟೈಮ್ ತಗೊಳ್ತದೆ ಅಂತ ಸೊ ಇವಾಗ ರಕ್ತ ಕ್ಯಾನ್ಸರ್ ಎರಡು ತರದ್ ಇರುತ್ತೆ ಒಂದು ಫಾಸ್ಟ್ ರಕ್ತ ಕ್ಯಾನ್ಸರ್ ಇನ್ನೊಂದು ಸ್ಲೋ ರಕ್ತ ಕ್ಯಾನ್ಸರ್ ಈ ಫಾಸ್ಟ್ ರಕ್ತ ಕ್ಯಾನ್ಸರ್ ನಾವು ಯೂಶಲಿ ಒಂದು ಎ ಮತ್ತೆ ಎ ಅಂತ ಹೇಳ್ತೇವೆ ಅದು ಅಕ್ಯೂಟ್ ಮೈಲಾಯ್ಡ್ ಲುಕಿಯಮಿಯಾ ಇನ್ನೊಂದು ಅಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲುಕಿಯಮಿಯಾ ಅಂತ ಬೇಸಿಕಲಿ ಅಕ್ಯೂಟ್ ಲುಕ್ ಹೀಮ್ಯಾ ಅಂದ್ರೆ ಫಾಸ್ಟ್ ಬ್ಲಡ್ ಕ್ಯಾನ್ಸರ್ ಸೊ ಯೂಶ್ವಲಿ ಏನಾಗುತ್ತೆ ಪೇಷಂಟ್ಸು ಒಂದು ಒಂದುವರೆ ತಿಂಗಳಲ್ಲೇ ಸ್ವಲ್ಪ ತುಂಬ ಸುಸ್ತಾಗೋದು ಇಲ್ಲ ತೂಕ ಕಮ್ಮಿ ಆಗೋದು ಕಂಟಿನ್ಯೂಸ್ ಜ್ವರ ಬರ್ತಾ ಇರೋದು ಈ ತರ ಎಲ್ಲ ತೊಂದರೆಗಳು ಬರಬಹುದು ಸೊ ಇದು ಯೂಶ್ವಲಿ ಇಷ್ಟು ದಿನಗಳ ಆದ್ಮೇಲೆ ಬರುತ್ತೆ ತರ ಇಲ್ಲ ಅಕ್ಯೂಟ್ ಅಂದ್ರೆ ತುಂಬಾ ಫಾಸ್ಟ್ ಆಗಿ ಸೊ ಅದು ನಮಗೆ ಟೈಮ್ ಕೊಡೋಲ್ಲ ನಮಗೆ ಗೊತ್ತಾಗಲ್ಲ ಓಕೆ ಹಿಂಗೇನೋ ಮುಂಚೆ ತೊಂದರೆ ಇತ್ತು ಓಕೆ ಅಪ್ಪ ಆ ಕಾರಣಕ್ಕೆ ಇದು ಬಂದಿದೆ ಕೊಡೋಲ್ಲ ಅದು ಬಟ್ ಒಂದು ಕ್ರಾನಿಕ್ ಲುಕೀಮಿಯಾಸ್ ಅಂತ ಹೇಳ್ತೇವೆ ಹೋಗೋಕೆ ಸಿ ಎಲ್ ಎಲ್ ಮತ್ತೆ ಸಿಎಂ ಎಲ್ ಅಂತ ಸಿ ಎಲ್ ಎಲ್ ಅಂದ್ರೆ ಕ್ರಾನಿಕ್ ಲಿಂಫೋಬ್ಲಾಸ್ಟಿಕ್ ಲುಕೀಮಿಯಾ ಅಂತ ಇನ್ನೊಂದು ಸಿ ಅಂದ್ರೆ ಕ್ರಾನಿಕ್ ಮೈಲಾಯ್ಡ್ ಲುಕೀಮಿಯಾ ಅಂತ ಸೊ ಇವ್ ಏನಾಗುತ್ತಂದ್ರೆ ಸಲ ಅವ್ರಿಗೆ ನಾರ್ಮಲ್ ಚೆಕ್ಅಪ್ ಹೋಗ್ತಾರೆ ಅವಾಗ ಗೊತ್ತಾಗುತ್ತೆ ಓಕೆ ಯಾಕೋ ರಕ್ತ ಸ್ವಲ್ಪ ಜಾಸ್ತಿ ಇದೆ ಅಂತ ಅವಾಗಿನ ರಕ್ತ ಕೌಂಟ್ ಜಾಸ್ತಿ ಆವಾಗ ಅವರು ಸ್ವಲ್ಪ ಸ್ಪೆಷಲ್ ಟೆಸ್ಟ್ ಮಾಡಿ ನೋಡ್ತಾರೆ ಓಕೆ ರಕ್ತ ಕೌಂಟ್ ಯಾಕೆ ಜಾಸ್ತಿ ಇದೆ ಅದುವಾಗ ನೋಡಿದಾಗ ಗೊತ್ತಾಗುತ್ತೆ ಓ ಇದು ಸ್ವಲ್ಪ ನಿಧಾನವಾಗಿ ಇರೋ ರಕ್ತ ಕ್ಯಾನ್ಸರ್ ಥರ ಅನ್ನಿಸ್ತಾ ಇದೆ ಅಂತ ಸೊ ಆ ಥರ ಕ್ಯಾನ್ಸರ್ಗಳಲ್ಲಿ ಏನು ಮಾಡ್ತೇವೆ ನಾವು ರೆಗ್ಯುಲರ್ ಮಾನಿಟ್ರಿಂಗ್ ಮಾಡ್ತೇವೆ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಕೆಲವೊಬ್ಬರಿಗೆ ಟ್ರೀಟ್ಮೆಂಟ್ ಕೊಡ್ತೇವೆ ಇಲ್ಲ ಹಾಗೆ ವೇಟ್ ಆ್ಯಂಡ್ ವಾಚ್ ಮಾಡಬೇಕಾದ್ರೆ ಮಾಡ್ತೇವೆ ಇನ್ ಕೇಸ್ ಯಾವಾಗಾರು ನಮಗೆ ಓಕೆ ಇದು ಫಾಸ್ಟಾಗಿ ಟರ್ನ್ ಆಗ್ತಾ ಇದೆ ಅನಿಸಿದೆ ಅಂದರೆ ಆವಾಗ ಟ್ರೀಟ್ಮೆಂಟ್ ಕೊಡೋದು ಅದು ಎಕ್ಸಾಕ್ಟ್ ಡ್ಯೂರೇಷನ್ ನೀವು ಕೇಳಿದ್ರಿ ಅಲ್ವಾ ಎಷ್ಟ್ ದಿವಸದಲ್ಲಿ ಟರ್ನ್ ಆಗತ್ತೆ ಅಂತ ಅದು ನಾವು ಈ ಕ್ಯಾನ್ಸರ್ ಈಗ ಹೆಂಗೆ ನಾವು ಸ್ಟೇಜ್ ಅಂತ ಮಾಡ್ತೇವಲ್ವಾ ಹಂಗೆ ಒಂದೊಂದು ಕ್ಯಾನ್ಸರ್ ಒಂದು ಹೈ ರಿಸ್ಕ್ ಅಂತ ಹೇಳ್ತೇವೆ ಇಲ್ಲ ಲೋ ರಿಸ್ಕ್ ಅಂತ ಹೇಳ್ತೇವೆ ಕೆಲವೊಂದು ಫೀಚರ್ಸ್ ಇರುತ್ತೆ ಒಂದೊಂದು ಕ್ಯಾನ್ಸರ್ಗು ಇನ್ ಕೇಸ್ ಏನಾರ ಹೈ ರಿಸ್ಕ್ ಕ್ಯಾನ್ಸರ್ಸ್ ಅಂತ ಹೇಳ್ತೇವೆ ಅಥವಾ ಇವಾಗ ನೀವೊಂದು ಕೇಳಿದ್ರಿ ಯಾವ್ದಾರ ಪ್ರೀ ಡಿಸ್ಪೋ ಅಂದ್ರೆ ಮುಂಚೆ ಒಂದು ಎಂಡಿಎಸ್ ಡಿ ಎಸ್ ಅಂತ ಇದೆ ತುಂಬಾ ಕಾಂಪ್ಲಿಕೇಟೆಡ್ ಮತ್ತೆ ಮೆಡಿಕಲ್ ಟರ್ಮ್ಸ್ ಆಗುತ್ತೆ ಸೊ ಕೆಲವೊಂದು ರಕ್ತ ಕ್ಯಾನ್ಸರ್ ಮುಂಚೆ ಕಂಡೀಷನ್ಸ್ ಇರುತ್ತೆ ಅದನ್ನೇನೋ ತುಂಬಾ ಹೈ ರಿಸ್ಕ್ ಅಲ್ಲಿ ಇದ್ರೆ ಸೊ ಅದು ಫಾಸ್ಟ್ ಕ್ಯಾನ್ಸರ್ ಆಗಿ ಟರ್ನ್ ಆಗೋ ಚಾನ್ಸಸ್ ಜಾಸ್ತಿ ಸೊ ಎಕ್ಸಾಕ್ಟ್ ಆಗಿ ಇಷ್ಟು ಡ್ಯೂರೇಷನ್ ಅಂತ ಆಗೋಲ್ಲ ಯಾಕಂದ್ರೆ ತುಂಬಾ ಪ್ಯಾರಾಮೀಟರ್ಸ್ ಎಲ್ಲ ನೋಡ್ತೇವೆ ನಾವು ಹೇಳೋಕು ಓಕೆ ಒಂದ್ ತಿಂಗಳಲ್ಲಿ ಫಾಸ್ಟ್ ಕ್ಯಾನ್ಸರ್ ಆಗಿ ಟರ್ನ್ ಆಗತ್ತಪ್ಪ ಇಲ್ಲ ಎರಡ್ ತಿಂಗಳಲ್ಲಿ ಟರ್ನ್ ಆಗುತ್ತೆ ಇಲ್ಲ ಇಲ್ಲ ಹತ್ತು ತಿಂ ಹತ್ತು ವರ್ಷಗಳಾದ್ಮೇಲೆ ಟರ್ನ್ ಆಗ್ಬಹುದು ಅದಕ್ಕೆ ತುಂಬಾ ಪ್ಯಾರಾಮೀಟರ್ಸ್ ಇರುತ್ತೆ ತುಂಬಾ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿ ಸ್ಪೆಷಲ್ ಟೆಸ್ಟ್ ಜೆನೆಟಿಕ್ ಟೆಸ್ಟಿಂಗ್ ಅಂತೆಲ್ಲ ಹೇಳ್ತೇವೆ ಅದನ್ನೆಲ್ಲ ನೋಡಿ ಡಿಸೈಡ್ ಮಾಡ್ಬೋದು ಎಕ್ಸಾಕ್ಟ್ ಆಗಿ ಈ ಕ್ಯಾನ್ಸರ್ ಗೆ ಇಷ್ಟೇ ಅಂತ ಹೇಳೋಕೆ ಆಗೋದಿಲ್ಲ ಕೆಲವೊಮ್ಮೆ ಫಾಸ್ಟ್ ಕೂಡ ಆಗ್ಬಹುದು ಸ್ಲೋ ಕೂಡ ಟರ್ನ್ ಆಗಬಹುದು ಸೊ ಹೆರಿಡಿಟ್ರಿ ಇಂದ ಬರುವಂತ ಚಾನ್ಸಸ್ ಇರ್ತದೆ ಡಾಕ್ಟರ್ ಎಲ್ಲಾ ಸಮಸ್ಯೆಗಳು ಅಂತ ಸೊ ದೇರ್ ಆರ್ ಫ್ಯೂ ಕ್ಯಾನ್ಸರ್ಸ್ ಕೆಲವು ಕ್ಯಾನ್ಸರ್ ಗಳಿದಾವೆ ಕೆಲವೊಂದು ಫ್ಯಾಮಿಲಿಯಲ್ಲಿ ಬರಬಹುದು ಓಕೆ ಸ್ಪೆಷಲಿ ಕೆಲವೊಂದು ಸ್ಪೆಸಿಫಿಕ್ ಮ್ಯೂಟೇಶನ್ಸ್ ಇರುತ್ತೆ ನಮ್ಮ ಬಾಡಿಯಲ್ಲಿ ಅಂದ್ರೆ ಇವಾಗ ಎಲ್ಲ ನಾರ್ಮಲ್ ಜನಕ್ಕೂ ಬಾಡಿಯಲ್ಲಿ ಕ್ಯಾನ್ಸರ್ ಬರುವಂಥ ಜೀನ್ಸ್ ಇದ್ದಾವೆ ಆ ಪ್ರೀ ಅದು ಟೆಂಡೆನ್ಸಿ ಇರುತ್ತೆ ಕ್ಯಾನ್ಸರ್ ಬರಬಹುದು ಬಟ್ ನಮ್ಮ ಬಾಡಿಯಲ್ಲೇ ಕೆಲವೊಂದು ಸ್ಪೆಷಲ್ ಮೆಕ್ಯಾನಿಸಮ್ಸ್ ಇದ್ದಾವೆ ಅಥವಾ ನಾವು ಟ್ಯೂಮರ್ ಸಪ್ರೆಸರ್ ಜೀನ್ಸ್ ಅಂತ ಹೇಳ್ತೇವೆ ಅಥವಾ ಕೆಲವೊಂದು ಸ್ಪೆಷಲ್ ಸೆಲ್ಗಳು ಇರ್ತವೆ ಅದು ಏನಾರ ಆ ಥರ ಒಂದು ಕ್ಯಾನ್ಸರ್ ಸೆಲ್ ಮೇಲೆ ಹೊರಗೆ ಬರಕ್ ಟ್ರೈ ಮಾಡ್ತಾ ಇದ್ರು ಅದನ್ನ ಸಪ್ರೆಸ್ ಮಾಡುತ್ತೆ ಸೊ ಇನ್ ಕೇಸ್ ಅದರಲ್ಲಿ ಏನಾರ ಅಬ್ನಾರ್ಮಲಿಟಿ ಇತ್ತು ಅಂದರೆ ಒಂದು ಸ್ಪೆಸಿಫಿಕ್ ಮ್ಯೂಟೇಶನ್ಸ್ ಇರುತ್ತೆ ಅದು ಸಲ ಫ್ಯಾಮಿಲಿಯಲ್ಲೂ ಹೋಗಬಹುದು ಅದು ನಾವು ಫ್ಯಾಮಿಲಿಯಲ್ ಕ್ಯಾನ್ಸರ್ ಸಿಂಡ್ರೋಮ್ಸ್ ಅಂತ ಹೇಳ್ತೇವೆ ಅಂದರೆ ಆ ಕ್ಯಾನ್ಸರು ಫ್ಯಾಮಿಲಿಯಲ್ಲಿ ನಡಿಬಹುದು ಸೊ ಅದೆಲ್ಲ ಕೆಲವೊಂದ್ಸಲ ನಾವು ಪೇಶೆಂಟ್ ನೋಡಿ ತುಂಬ ಸಣ್ಣ ವಯಸ್ಸಲ್ಲೇ ಕ್ಯಾನ್ಸರ್ ಬಂದಿದೆ ಅಥವಾ ನಾವು ಕಳ್ಸಿರೋ ಕೆಲವೊಂದು ಸ್ಪೆಷಲ್ ಟೆಸ್ಟ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಮ್ಯೂಟೇಶನ್ ಪಾಸಿಟಿವ್ ಬಂದಿದೆ ಆವಾಗ ನೋಡಿ ಅಸೆಸ್ ಮಾಡ್ತೇವೆ ಓಕೆ ಫ್ಯಾಮಿಲಿಯಲ್ಲಿ ಏನಾರ ಇದೇನಾ ಅಥವಾ ಮುಂದೆ ಬರೋ ಚಾನ್ಸಸ್ ಇದೆನಾ ಅಂತ ಸೊ ಖಂಡಿತ ಎಲ್ಲ ಕ್ಯಾನ್ಸರು ಬರೋಲ್ಲ ಬಟ್ ಡೆಫಿನೆಟ್ಲಿ ಕೆಲವೊಂದು ಕ್ಯಾನ್ಸರ್ಗೆ ಫ್ಯಾಮಿಲಿಯಲ್ ಪ್ರಿಡಿಸ್ಪೊಸಿಷನ್ ಇರಬಹುದು ಓಕೆ ಹಾಗೆ ಲೋ ಹಿಮೋಗ್ಲೋಬಿನ್ ಸೊ ಹಿಮೋಗ್ಲೋಬಿನ್ ಬಗ್ಗೆ ಆಲ್ರೆಡಿ ನೀವು ಮಾತಾಡಿದ್ರಿ ಸೊ ಈ ಕಡಿಮೆ ಹಿಮೋಗ್ಲೋಬಿನ್ ಗೆ ಏನ್ ರೀಸನ್ ಇರ್ತದೆ ಯಾವ ಕಾರಣದಿಂದ ಕಡಿಮೆ ಆಗ್ತದೆ ಹಿಮೋಗ್ಲೋಬಿನ್ ಸೊ ಒಂದು ಹಿಮೋಗ್ಲೋಬಿನ್ ಕಮ್ಮಿ ಆಗೋದಕ್ಕೆ ಒಂದೇ ಕಾರಣ ಅಲ್ಲ ಬ್ರಾಡ್ ಆಗಿ ಹೇಳ್ಬೇಕಾದ್ರೆ ನಾವು ಮೂರು ಯೋಚನೆ ಮಾಡಬಹುದು ಒಂದು ನಮ್ಮ ಮೂಳೆ ಏನು ನೋಡಿದ್ವಿ ಅಲ್ವಾ ಪಿಕ್ಚರ್ ಅಲ್ಲಿ ಸೊ ಅದ್ರಲ್ಲಿ ಚೆನ್ನಾಗಿ ಉತ್ಪತ್ತಿ ಆಗ್ತಾ ಇಲ್ಲ ಒಂದು ಮೂಳೆಲ್ ಏನ್ ಉತ್ಪತ್ತಿ ಆಗ್ಬೇಕಲ್ವಾ ಸ್ವಲ್ಪ ಆರ್ ಬಿ ಸಿ ಹಿಮೋಗ್ಲೋಬಿನ್ ಉತ್ಪತ್ತಿ ಮಾಡೋಕ್ ಸೆಲ್ಸ್ ಇದಾವಲ್ವಾ ಆ ನೇ ಏನೋ ಪ್ರಾಬ್ಲಮ್ ಆಗಿದೆ ಆ ಕಾರಣಕ್ಕೆ ಉತ್ಪತ್ತಿ ಆಗ್ತಾ ಇಲ್ಲ ಇನ್ನೊಂದು ಆ ಸೆಲ್ಸ್ ಬೆಳವಣಿಗೆಗ್ ಬೇಕಾಗಿರೋದಕ್ಕೆ ನಾವು ಚೆನ್ನಾಗಿ ಅಂಶ ಕೊಡ್ತಿಲ್ಲ ನಾವು ನ್ಯೂಟ್ರಿಷನಲ್ ಅನಿಮಿಯಾಸ್ ಅಂತ ಹೇಳ್ತೇವೆ ಅಂದ್ರೆ ಆಯನ್ ಡೆಫಿಷಿಯನ್ಸಿ ನಾವು ಊಟ ಚೆನ್ನಾಗಿ ಮಾಡ್ತಾ ಇಲ್ಲ ಅಥವಾ ಫೋಲಿಕ್ಯಾಸಿಡ್ ಡೆಫಿಷಿಯನ್ಸಿ ಅಂತ ಹೇಳ್ತೇವೆ ಅದು ಇದೆಲ್ಲ ಯೂಸ್ಲಿ ಮಿಲ್ಕ್ ಪ್ರಾಡಕ್ಟ್ಸ್ ಅಲ್ಲಿ ಅಥವಾ ನಾನ್ ವೆಜಿಟೇರಿಯನ್ ಫುಡ್ಸ್ ಅಲ್ಲಿ ಚೆನ್ನಾಗಿ ಸಿಗುತ್ತೆ ಸೊ ಯೂಶ್ವಲಿ ವೆಜಿಟೇರಿಯನ್ಸ್ ಅಲ್ಲಿ ಇದು ಬಿ ಟ್ವೆಲ್ ಮತ್ತೆ ಫೋಲಿಕ್ಯಾಸಿಡ್ ಡೆಫಿಷಿಯನ್ಸಿ ತುಂಬಾ ನಾರ್ಮಲ್ ಅವ್ರಿಗಿತ್ತು ಅವಾಗ ಹಿಮೋಗ್ಲೋಬಿನ್ ಕಮ್ಮಿ ಆಗ್ಬಹುದು ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಅಂತ ಹೇಳ್ತೇವೆ ಇನ್ನೊಂದು ಮೂಳೆಲಿ ಉತ್ಪತ್ತಿ ಆಗ್ತಾ ಇದೆ ಬಟ್ ಹೊರಗಡೆ ಬಂದು ಸತ್ತು ಹೋಗ್ತಾ ಇದೆ ಅದು ನಾವು ಹಿಮೋಲೈಟಿಕ್ ಅನಿಮಿಯಾಸ್ ಅಂತ ಹೇಳ್ತೇವೆ ಅಥವಾ ಮೂಳೆಯಲ್ಲಿ ಉತ್ಪತ್ತಿ ಆಗ್ತಿದೆ ಬಟ್ ಅದು ಆರ್ ಬಿ ಸಿ ಏನ್ ಮೆಮ್ ಸ್ವಲ್ಪ ಪ್ರೋಟೀನ್ಸ್ ಎಲ್ಲ ಇರುತ್ತೆ ಅದ್ರಲ್ಲಿ ಏನೋ ಅಬ್ನಾರ್ಮಾಲಿಟಿ ಇದೆ ಆ ಕಾರಣಕ್ಕೆ ಒಡೆದೋಗ್ತಾ ಇದೆ ರಕ್ತ ಅದನ್ನ ಅನಿಮಿಯಾಸ್ ಅಂತ ಹೇಳ್ತೇವೆ ಇನ್ನೋ ಒಂದು ರಕ್ತಸ್ರಾವ ಆಗ್ತಾ ಇದೆ ಇಲ್ಲಿ ಇಲ್ಲ ಅವ್ರಿಗೆ ಪೈಲ್ಸ್ ಇರ್ಬೋದು ಅಲ್ಲಿಂದ ರಕ್ತಸ್ರಾವ ಆಗ್ತಾ ಇದೆ ಕಾನ್ಸ್ಟೆಂಟ್ ಆಗಿ ಇಲ್ಲ ಕೆಲವೊಂದ್ಸಲ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಟೈಮಲ್ಲಿ ತುಂಬಾ ಬ್ಲೀಡಿಂಗ್ ಆಗುತ್ತೆ ಅದರಿಂದ ರಕ್ತಸ್ರಾವ ತುಂಬಾ ಆಗ್ತಾ ಇದೆ ಸೊ ಆ ರಕ್ತಸ್ರಾವ ಆಗ್ತಾ ಇದೆ ಬಟ್ ಬಾಡಿ ಅದನ್ನ ಮಾಡೋಕೆ ಅಷ್ಟು ಉತ್ಪತ್ತಿ ಮಾಡೋಕೆ ಆಗ್ತಾ ಇಲ್ಲ ಸೊ ಅವಾಗ ಹಿಮೋಗ್ಲೋಬಿನ್ ಕಮ್ಮಿ ತುಂಬಾ ರೇರ್ ಇದೆ ಲೈಕ್ ಮುಂಚೆ ಡಿಸ್ಕಸ್ ಎ ಪ್ಲಾಸ್ಟಿಕ್ ಅನಿಮಿಯಾ ಅಂತ ಅಂದ್ರೆ ಮೂಳೆನೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ ಇನ್ನೊಂದು ಎಂ ಡಿ ಎಸ್ ಅಂತ ಹೇಳ್ತೇವೆ ಅಂದ್ರೆ ಸೆಲ್ಸ್ ಉತ್ಪತ್ತಿ ಆಗ್ತಿದೆ ಬಟ್ ಅದು ನಾರ್ಮಲ್ ಆಗಿ ಉತ್ಪತ್ತಿ ಆಗ್ತಿಲ್ಲ ಉತ್ಪತ್ತಿ ಆಗ್ತಿದೆ ಅದು ಒಂದು ಕಾರಣ ಇರಬಹುದು ಇಲ್ಲ ಹಿಂಗೆ ನಾನು ಕ್ಯಾನ್ಸರ್ ಅಂತ ಎಲ್ಲ ಹೇಳ್ದೆ ಅಲ್ವಾ ಅವಾಗ ಏನಾಗುತ್ತೆ ಮೂಳೆಲೆಲ್ಲ ಬರಿ ಕೆಟ್ಟ ಸೆಲ್ಸ್ ತುಂಬಿಕೊಂಡಿದೆ ಸೊ ಅವಾಗ ನಾರ್ಮಲ್ ಏನ್ ಬೇರೆ ಬೇರೆ ಸೆಲ್ಸ್ ಗೆ ಮೇಲೆ ಬರೋಕೆ ಜಾಗ ಬಿಡ್ತಾ ಇಲ್ಲ ಅವು ಆ ಕಾರಣಕ್ಕೂ ಹಿಮೋಗ್ಲೋಬಿನ್ ಕಮ್ಮಿ ಆಗ್ಬಹುದು ಸೊ ಕ್ಯಾನ್ಸರ್ ಅಂತ ಬಂದಾಗ ಕೆಲವರಲ್ಲಿ ಒಂದು ಪ್ರಶ್ನೆ ಇರ್ತದೆ ಇದು ಕ್ಯೂರ್ ಆಗ್ತದ ಅನ್ನುವಂತದ್ದು ಸೊ ಇದು ಬ್ಲಡ್ ಕ್ಯಾನ್ಸರ್ ಅನ್ನುವಂಥದ್ದು ಕ್ಯೂರ್ ಮಾಡಬಹುದಾ ಅಂತ ಡಾಕ್ಟರ್ ಎಸ್ ಖಂಡಿತ ಕ್ಯೂರ್ ಇದೆ ಓಕೆ ಅಲ್ಲ ಡೆಫಿನೆಟ್ಲಿ ಎಲ್ಲಾ ತರದ ರಕ್ತ ಕಾಯಿಲೆಗಳಿಗೂ ಕ್ಯೂರ್ ಇದೆ ಬಟ್ ಬೇರೆ ಬೇರೆ ರಕ್ತ ಕಾಯಿಲೆಗಳಿಗೆ ಬೇರೆ ಬೇರೆ ಪರ್ಸೆಂಟೇಜ್ ಆಫ್ ಕ್ಯೂರ್ ಅಂದ್ರೆ ಇವಾಗ ಕೆಲವೊಂದು ಕ್ಯಾನ್ಸರ್ಗಳು ಎಂಬತ್ ಪರ್ಸೆಂಟ್ ಕ್ಯೂರ್ ಆಗೋ ಚಾನ್ಸಸ್ ಇತ್ತಂದ್ರೆ ಕೆಲವೊಂದು ಕ್ಯಾನ್ಸರ್ಗೆ ಇಪ್ಪತ್ ಪರ್ಸೆಂಟ್ ಕ್ಯೂರ್ ಅಂದ್ರೆ ಇವಾಗ ನಾವು ಹತ್ತು ಜನಕ್ಕೆ ಟ್ರೀಟ್ಮೆಂಟ್ ಕೊಟ್ರೆ ಕೆಲವೊಂದು ಕ್ಯಾನ್ಸರ್ ಗಳಲ್ಲಿ ಎಂಟು ಜನ ಗುಣ ಆಗೋಗ್ತಾರೆ ಇನ್ನೊಂದಿಬ್ಬರಿಗೆ ಕಾಯಿಲೆ ವಾಪಸ್ ಬರಬಹುದು ಅಥವಾ ಗುಣ ಆಗ್ದಲೇನೆ ಇರಬಹುದು ಹಂಗೆ ಕೆಲವೊಂದು ಹೈ ರಿಸ್ಕ್ ಕ್ಯಾನ್ಸರ್ ಅಂತ ಇರುತ್ತೆ ಆ ಕ್ಯಾನ್ಸರ್ಲಿ ನಾವು ಹತ್ತು ಜನಕ್ಕೆ ಟ್ರೀಟ್ಮೆಂಟ್ ಕೊಟ್ರೆ ಇಬ್ರಿಗೆ ಮಾತ್ರ ಗುಣ ಆಗತ್ತೆ ಇನ್ನ ಒಂದು ಎಂಟು ಜನಕ್ಕೆ ಗುಣ ಆಗೋಲ್ಲ ಸೊ ಅದ್ ನಾವು ಸ್ವಲ್ಪ ಹೈ ರಿಸ್ಕ್ ಕ್ಯಾನ್ಸರ್ಸ್ ಅಂತ ಹೇಳ್ತಾರೆ ಬಟ್ ಖಂಡಿತ ಟ್ರೀಟ್ಮೆಂಟ್ ಅಂತೂ ಇದೆ ಗುಣ ಆಗೋ ಚಾನ್ಸಸ್ ಇದೆ ಬಟ್ ಯಾವ ರಿಸ್ಕ್ ಅಲ್ಲಿ ಬರ್ತಾರೆ ಯಾವ ತರದ ಕ್ಯಾನ್ಸರ್ ಮೇಲೆ ಡಿಫ್ರೆಂಟ್ ಡಿಫ್ರೆಂಟ್ ಪರ್ಸೆಂಟೇಜ್ ಬೇರೆ ಬೇರೆ ಪರ್ಸೆಂಟೇಜ್ ಎಷ್ಟು ಚೆನ್ನಾಗಿ ಗುಣ ಆಗಬಹುದು ಅಂತ ಅಂಡ್ ನಮಗೆ ಇದು ಹೇಗೆ ಗೊತ್ತಾಗುತ್ತೆ ಇವ್ರು ಯಾರು ಹೈ ಅಲ್ಲಿ ಇದ್ದಾರಾ ಅಥವಾ ಯಾರು ಲೋ ರಿಸ್ಕ್ ಅಲ್ಲಿ ಇದ್ದಾರಾ ಫಸ್ಟು ನಾನು ಹೇಳ್ದಂಗೆ ಇದು ಫಾಸ್ಟ್ ಕ್ಯಾನ್ಸರ್ ಅಂತ ಹೇಳ್ತೇವಲ್ಲ ಅಕ್ಯೂಟ್ ಲುಕ್ ಅಂತ ಏನು ಹೇಳ್ತೇವೆ ಅದು ಯೂಶ್ವಲಿ ಸ್ವಲ್ಪ ಹೈ ರಿಸ್ಕ್ ಕ್ಯಾನ್ಸರ್ಸ್ ಅಂದರೆ ಜಾಸ್ತಿ ಕೀಮೊ ಕೊಡಬೇಕು ಕೀಮೊ ಕೊಟ್ಟಾಗ ಕೂದ್ಲೆಲ್ಲ ಹೋಗುತ್ತೆ ಆ ಕೀಮೋದು ಸ್ವಲ್ಪ ಕಾಂಪ್ಲಿಕೇಶನ್ಸ್ ಆಗಬಹುದು ಇನ್ಫೆಕ್ಷನ್ಸ್ ಆಗಬಹುದು ಪುನಃ ಪುನಃ ಹಾಸ್ಪಿಟ್ಲಿಗೆ ಬರಬೇಕಾಗಿ ಬರುತ್ತೆ ಸೊ ಅದೆಲ್ಲ ಸ್ವಲ್ಪ ಲಾಂಗ್ ಪ್ರೊಸೀಜರ್ ಟ್ರೀಟ್ಮೆಂಟು ತುಂಬ ಇರುತ್ತೆ ಕಾಂಪ್ಲಿಕೇಶನ್ಸ್ ಎಲ್ಲ ಇರುತ್ತೆ ಬಟ್ ಅದರಲ್ಲೂ ಕೆಲವೊಂದು ಥರದಲ್ಲಿ ಗುಣ ಆಗೋ ಚಾನ್ಸಸ್ ತುಂಬಾ ಒಳ್ಳೇದು ಅದನ್ನು ನಾವು ಹೇಗೆ ರಿಸ್ಕ್ ಮಾಡ್ತೇವೆ ಕೆಲವೊಂದು ಎನ್ ಜಿ ಎಸ್ ಅಂತ ಹೇಳ್ತೇವೆ ನೆಕ್ಸ್ಟ್ ಜನರೇಷನ್ ಸೀಕ್ವೆನ್ಸಿಂಗ್ ಅಂತ ಸೊ ಅದೆಲ್ಲ ಸ್ವಲ್ಪ ಜೆನೆಟಿಕ್ ಟೆಸ್ಟ್ಗಳು ಅದನ್ನ ಕಳಿಸಿ ಓಕೆ ಆ ಟೆಸ್ಟ್ ಅಲ್ಲಿ ಈ ಮ್ಯೂಟೇಶನ್ ಬಂದಿದೆ ಸೊ ಈ ಮ್ಯೂಟೇಶನ್ ಬಂತು ಅಂದ್ರೆ ಓಕೆ ಇವರು ಒಳ್ಳೆ ರಿಸ್ಕ್ ಅಲ್ಲಿ ಇದ್ದಾರೆ ಅಂದ್ರೆ ನಾವು ಕೊಡೋ ಟ್ರೀಟ್ಮೆಂಟ್ಗೆ ರೆಸ್ಪಾನ್ಸ್ ಚೆನ್ನಾಗಿ ಬರುತ್ತೆ ಖಾಯಿಲೆ ವಾಪಸ್ ಬರೋ ಚಾನ್ಸಸ್ ಕಮ್ಮಿ ಅಂತ ಕೆಲವೊಂದು ಮ್ಯೂಟೇಶನ್ಸ್ ಇರ್ತವೆ ಒಂದು ಕ್ಯಾನ್ಸರ್ ಇವಾಗ ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಎಮ್ ಎಲ್ ಅಲ್ಲಿ ಒಂದು ಎ ಎಸ್ ಎಕ್ಸ್ ಅಂತ ಹೇಳ್ತೇವೆ ಅಥವಾ ಕಾಂಪ್ಲೆಕ್ಸ್ ಐಟ್ರೋಜೆನೆಟಿಕ್ಸ್ ಅಂತ ಹೇಳ್ತೇವೆ ಸೊ ಕೆಲವೊಂದ್ಸಲ ಆ ಥರದ್ದು ಏನೋ ತೊಂದರೆ ಇತ್ತಂದ್ರೆ ಅವ್ರು ಅವರು ನಾವು ಯೂಸ್ಲಿ ಟ್ರೀಟ್ಮೆಂಟ್ ಕೊಟ್ರು ಟ್ರೀಟ್ಮೆಂಟ್ಗೆ ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಕೊಡೋಲ್ಲ ಸೊ ನಾವಿದೆಲ್ಲ ಸ್ಪೆಷಲ್ ಟೆಸ್ಟ್ ಎಲ್ಲ ಮಾಡಿ ಓಕೆ ಇವ್ರು ಈ ರಿಸ್ಕಲ್ಲಿದ್ದಾರೆ ಗುಣ ಆಗೋ ಚಾನ್ಸ್ ಇಷ್ಟು ಪರ್ಸೆಂಟೇಜ್ ಅಂತ ಹೇಳ್ತೇವೆ ಸೊ ನಾವಿದೆಲ್ಲ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಪೇಷೆಂಟ್ಗೆ ಅವ್ರ ಫ್ಯಾಮಿಲಿಗೆಲ್ಲ ಕೂರಿಸಿ ಓಕೆ ನಿಮ್ಗೆ ಈ ಥರದ ಕ್ಯಾನ್ಸರ್ ಬಂದಿದೆ ಇದು ಟ್ರೀಟ್ಮೆಂಟು ಇದೆಲ್ಲ ಇಷ್ಟು ಈ ರಿಸ್ಕ್ ಅಲ್ಲಿ ಬರುತ್ತೆ ಇಷ್ಟು ಗುಣ ಆಗೋ ಚಾನ್ಸ್ ಇರುತ್ತೆ ಅಂತೆಲ್ಲ ಹೇಳ್ತಾರೆ ಬಟ್ ಓವರ್ ಆಲ್ ಹೇಳ್ಬೇಕಂದ್ರೆ ಖಂಡಿತ ಏನ್ ತೊಂದರೆ ಇದ್ರು ಡಾಕ್ಟರ್ ಹತ್ರ ಹೋಗಬೇಕು ಯಾಕಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ ಓಕೆ ರಕ್ತ ಕ್ಯಾನ್ಸರ್ ಅಂದ್ರೆ ಇಲ್ಲಪ್ಪ ಗುಣ ಆಗೋಲ್ಲ ಅದವ್ರ ತರೇಲಿ ಇರುತ್ತೆ ಬಟ್ ಇವಾಗ ತುಂಬಾ ಅಡ್ವಾನ್ಸಸ್ ಬಂದಿದೆ ಮೆಡಿಸಿನಲ್ಲಿ ದೇರ್ ಆರ್ ಗುಡ್ ಟ್ರೀಟ್ಮೆಂಟ್ ಅಂಡ್ ಡೆಫಿನೆಟ್ಲಿ ಕ್ಯೂರ್ ಆಗತ್ತೆ ಗುಣ ಆಗೋ ಚಾನ್ಸಸ್ ಇರುತ್ತೆ ಸೊ ಇದು ಬಂದು ಅಕ್ಯೂಟ್ ಲುಕೀಮಿಯಾಗೆ ನಾವು ಕ್ರಾನಿಕ್ ಅಂತ ಹೇಳ್ತೇವೆ ಬಿ ಪಿ ಶುಗರ್ ಇರೋ ಪೂರ್ತಿ ಇದ್ರು ಆರಾಮಾಗಿ ನಾರ್ಮಲ್ ಲೈಫ್ ಸ್ಟೈಲ್ ಇರುತ್ತೆ ರಕ್ತ ರಿಲೇಟೆಡ್ ನೇ ಬಟ್ ನಾರ್ಮಲ್ ಜನ ತರ ಅವರು ಜೀವನ ನಡೆಸ್ಬೋದು ಒಂದೆರಡು ಎರಡು ಮಾತ್ರೆ ತಗೋಬೇಕಾಗಿ ಬರುತ್ತೆ ದಿನಕ್ಕೆ ಅಷ್ಟೇ ಬಟ್ ನಾರ್ಮಲ್ ಜನ ತರನೆ ಅವರು ಜೀವನ ಮಾಡ್ಬೋದು ಮಾತ್ರೆಗಳು ರೆಗ್ಯುಲರ್ ಆಗಿ ತಗೋಬೇಕಷ್ಟೇ ಯಾಕಂದ್ರೆ ಕೆಲವೊಂದ್ಸಲ ಮಾತ್ರೆ ಸರಿ ತಗೊಂಡಿಲ್ಲ ಅಂದ್ರೆ ಈ ನಿಧಾನ ಕ್ಯಾನ್ಸರ್ಗಳು ಫಾಸ್ಟ್ ಕ್ಯಾನ್ಸರ್ ಆಗಿ ಟರ್ನ್ ಆಗೋ ಚಾನ್ಸಸ್ ಇರುತ್ತೆ ಇದು ಟ್ರೀಟ್ಮೆಂಟ್ ಎಷ್ಟು ಟೈಮ್ ತಗೊಳ್ತದೆ ಡಾಕ್ಟರ್ ಈಗ ನೀವು ಹೇಳಿದ್ರಲ್ಲ ಯಾ ಸೋ ಒಂದೊಂದು ಕಾಯಿಲೆಗೆ ಒಂದೊಂದು ತರದ ಟ್ರೀಟ್ಮೆಂಟ್ ಇವಾಗ ನಾನು ಸ್ಲೋ ಕ್ಯಾನ್ಸರ್ ಅಂತ ಹೇಳ್ದೆ ಒಂದು ಸಿಎಂಎಲ್ ಅಂತ ಹೇಳ್ದೆ ಅದ್ರಲ್ಲಿ ಜೀವನ ಪೂರ್ತಿ ಒಂದು ಮಾತ್ರೆ ತಗೋಬೇಕಾಗಿ ಬರುತ್ತೆ ಬಿಪಿ ಶುಗರ್ ಅಂತ ಹೇಳಿದ್ನಲ್ವ ಹೆಂಗೆ ಅದನ್ನ ನಿಲ್ಸೋಕ್ ಆಗೋಲ್ಲ ಅಲ್ವಾ ಜೀವನ ಪೂರ್ತಿ ಹಾಗೆ ಈ ಕೆಲವೊಂದ್ಸಲ ಈ ಮಾತ್ರ ಜೀವನ ಪೂರ್ತಿ ತಗೋಬೇಕಾಗಿ ಬರುತ್ತೆ ಇನ್ನೊಂದು ಸಿ ಅಂತ ಇರುತ್ತೆ ಅದು ಖಲೆ ಇರುತ್ತೆ ಕೆಲವೊಂದ್ಸಲ ಟ್ರೀಟ್ ಸಹ ಮಾಡೋಲ್ಲ ಬರೀ ವೇಟ್ ಅಂಡ್ ವಾಚ್ ಅಂದ್ರೆ ನೋಡ್ತೇವೆ ಅಷ್ಟೇ ಓಕೆ ಕೌಂಟ್ ಸ್ಟೇಬಲ್ ಆಗಿದೆ ಅಪ್ಪ ಇದಕ್ಕೇನು ಟ್ರೀಟ್ಮೆಂಟ್ ಕೊಡೋದು ಬೇಡ ಇನ್ ಕೇಸ್ ಏನಾರ ಬೇರೆ ತೊಂದರೆಗಳು ಬಂದ್ರೆ ಅವಾಗ ಮಾತ್ರ ಟ್ರೀಟ್ಮೆಂಟ್ ಕೊಡ್ತೇವೆ ಅದು ಸಹ ಯುಶಲಿ ಲೈಫ್ ಲಾಂಗ್ ಇರುತ್ತೆ ಬಟ್ ಏನು ಅಕ್ಯೂಟ್ ಲುಕ್ ಅಂತ ಹೇಳಿದೆ ಅಲ್ಲ ಸೊ ಇದರಲ್ಲಿ ಮೇನ್ ಬ್ರಾಡ್ ಎರಡು ತರದ್ ಇರುತ್ತೆ ಒಂದು ಎ ಎಮ್ ಎಲ್ ಅಂತ ಇನ್ನೊಂದು ಎ ಎಲ್ ಎಲ್ ಎ ಎಲ್ ಹೇಳ್ತೇವೆ ಅದು ಇನ್ ಕೇಸ್ ನಾವು ಟ್ರಾನ್ಸ್ಪ್ಲಾಂಟ್ ಎಲ್ಲ ಏನು ಮಾಡೋದು ಬೇಡ ಬೇಡರ್ಡ್ ರಿಸ್ಕ್ ಇದಾರೆ ಅಥವಾ ಯೂಸ್ ಎರಡುವರೆ ಮೂರು ವರ್ಷ ಟ್ರೀಟ್ಮೆಂಟ್ ಅದು ಎಲ್ ಎಲ್ ಇನ್ ಕೇಸ್ ಎಲ್ ಅಂತ ಹೇಳ್ತೇವೆ ಅದನ್ನು ಅಷ್ಟೇ ಫೇವೇಬಲ್ ರಿಸ್ಕ್ ಅಲ್ಲಿ ಅಂದ್ರೆ ಅದು ಓವರ್ ಆಲ್ ಟ್ರೀಟ್ಮೆಂಟ್ ಒಂದ್ ಎಂಟರಿಂದ ಒಂಬತ್ತು ಓಕೆ ಬಟ್ ಇನ್ ಕೇಸ್ ಇವರು ಸ್ವಲ್ಪ ಹೈ ರಿಸ್ಕ್ ಅಲ್ಲಿ ಬಂದ್ರು ಅಂತ ಹೇಳಿದ್ರೆ ನಾವು ಟ್ರಾನ್ಸ್ಪ್ಲಾಂಟೇಶನ್ ಅಂತ ಓಕೆ ಬಟ್ ನಾನು ಹೇಳ್ದಲ್ವಾ ಒಬ್ರದ್ದು ನಾರ್ಮಲ್ ಸೆಲ್ಸ್ ತೆಗೆದು ಇವ್ರಿಗೆ ಕೊಡೋದು ಬಟ್ ಏನಕ್ಕೆ ಕೊಡ್ತೇವೆ ಯಾಕೆ ಹೇಳ್ದಂಗೆ ನಮ್ಮ ಬಾಡಿಯಲ್ಲಿ ನಾರ್ಮಲ್ ಇಮ್ಯುನಿಟಿ ಇರುತ್ತೆ ನಾರ್ಮಲ್ ಸೆಲ್ಸ್ ಇರ್ತವೆ ಆ ಕ್ಯಾನ್ಸರ್ ಸೆಲ್ಸ್ನ ತಡೆಗಟ್ಟೋದನ್ನ ಪ್ರಿವೆಂಟ್ ಮಾಡೋಕೆ ಕೆಮ್ಮೇಲೆ ಬರೋದನ್ನ ಇವಾಗ ಒಬ್ರು ಪೇಶೆಂಟ್ಗೆ ಕ್ಯಾನ್ಸರ್ ಬಂದಿದೆ ಅಂತ ಅಂದ್ರೆ ಅವ್ರದ್ದು ನಾರ್ಮಲ್ ಇಮ್ಯುನಿಟಿ ಅಥವಾ ಬಾಡಿ ಚೆನ್ನಾಗಿ ಕೆಲಸ ಮಾಡಿಲ್ಲ ಹಂಗಾಗಿ ಅದನ್ನೆಲ್ಲ ಪಾರ್ ಮಾಡಿ ಕ್ಯಾನ್ಸರ್ ಮೇಲೆ ಬಂದಿದೆ ಏನು ಮಾಡ್ತೇವೆ ಒಬ್ರು ನಾರ್ಮಲ್ ಜನದ್ದು ಯಾರ ಅಣ್ಣ ತಮ್ಮ ಯಾರ ಜೊತೆಗೆ ಮ್ಯಾಚ್ ಆಗುತ್ತೋ ನಾವು ಎ ಮ್ಯಾಚಿಂಗ್ ಅಂತ ಹೇಳ್ತೇವೆ ಜೆನೆಟಿಕ್ ಮ್ಯಾಚ್ ಮಾಡಬೇಕು ಅದನ್ನ ಮಾಡಿ ಅವ್ರದ್ದು ಮ್ಯಾಚ್ ಅಥವಾ ಹಾಫ್ ಮ್ಯಾಚ್ ಮಾಡ್ಬೋದು ಮಾಡಬಹುದು ನಾವು ಹ್ಯಾಪ್ಲೋ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ ಸೊ ಏನ್ ಮಾಡ್ತೇವೆ ಬೇಸಿಕ್ ಅದ್ರಲ್ಲಿ ಅವ್ರದ್ದು ನಾರ್ಮಲ್ ಸೆಲ್ಸ್ ತೆಗೆದು ಇವ್ರಿಗೆ ಕೊಡ್ತೇವೆ ನಾನು ಹೇಳ್ದಷ್ಟು ಸಿಂಪಲ್ ಅಲ್ಲ ಅದು ಅದು ತುಂಬಾ ಪ್ರೊಸೆಸ್ ಇರುತ್ತೆ ಕೀಮೋಥೆರಪಿ ಕೊಡ್ಬೇಕು ತುಂಬಾ ಎಲ್ಲ ಅದರದ್ದೇ ಆದ ಪ್ರೊಸೀಜರ್ ಇದೆ ಇಟ್ಸ್ ಅ ಲಾಂಗ್ ಪ್ರೊಸೀಜರ್ ಅದೆಲ್ಲ ಮಾಡ್ಬೇಕಾಗಿ ಬರುತ್ತೆ ಅವಾಗ ಏನ್ ಮಾಡ್ತೇವೆ ನಾರ್ಮಲ್ ಸೆಲ್ಸ್ ಕೊಡ್ತೇವೆ ಅವಾಗ ನಾರ್ಮಲ್ ಸೆಲ್ಸ್ ಏನ್ ಮಾಡುತ್ತೆ ಅವ್ರ ಯಾಕಂದ್ರೆ ಇವಾಗ ಅನ್ಕೊಳ್ಳಿ ನನ್ಗೆ ಕ್ಯಾನ್ಸರ್ ಇದೆ ನೀವ್ ನನ್ನ ತಂಗಿ ನನ್ಗೂ ನಿಮ್ಗೂ ಪೂರ್ತಿ ಮ್ಯಾಚ್ ಆಗಿದೆ ನಿಮ್ದು ಸೆಲ್ಸ್ ತೆಗೆದು ನನಗೆ ಕೊಡ್ತೇನೆ ಸೊ ನಿಮ್ದು ಬಾಡಿಯಲ್ಲಿರೋ ನಾರ್ಮಲ್ ಇಮ್ಯುನಿಟಿ ಈಗ ನನ್ನ ಬಾಡಿಯಲ್ಲಿ ಏನ್ ಕ್ಯಾನ್ಸರ್ ಇತ್ತಲ್ವಾ ಅದು ಮೇಲೆ ಪಡ್ತಿದೆ ಅಂದ್ರೆ ನಿಮ್ದು ನಾರ್ಮಲ್ ಇಮ್ಯುನಿಟಿ ನನ್ನ ಬಾಡಿಯಲ್ಲಿ ಇದೆ ಅಲ್ವಾ ಅದನ್ನ ತಡೆಗಟ್ಟೋಕೆ ಪ್ರಯತ್ನ ಮಾಡುತ್ತೆ ಅದು ನಾವು ಗ್ರಾಫ್ಟ್ ವರ್ಸಸ್ ಲುಕಿಮ್ಯಾ ಎಫೆಕ್ಟ್ ಅಂತ ಹೇಳ್ತೇವೆ ಅಂದ್ರೆ ನೀವ್ ನನಗೆ ಕೊಟ್ಟಿರೋದನ್ನ ಗ್ರಾಫ್ಟ್ ಅಂತ ಹೇಳ್ತೇವೆ ಅದು ನನ್ನ ಬಾಡಿಯಲ್ಲಿರೋ ಕ್ಯಾನ್ಸರ್ನ ಮೇಲೆ ಬರೋಕೆ ತಡೆಗಟ್ಟುತ್ತೆ ಸೊ ನಾವೆಲ್ಲ ಇದನ್ನೆಲ್ಲ ಮಾಡ್ಬೇಕಂದ್ರೆ ಯೂಶಲಿ ಪ್ರೊಸೀಜರ್ ಬೇರೆ ಅದು ಯೂಜ್ಲಿ ಟ್ರಾನ್ಸ್ಪ್ಲಾಂಟ್ ಪೂರ್ತಿ ಎಲ್ಲ ಮುಗಿಬೇಕಂದ್ರೆ ಆಲ್ಮೋಸ್ಟ್ ಹಾಫ್ ಮಂತ್ ಹಾಸ್ಪಿಟಲ್ ಅಲ್ಲೇ ಇರಬೇಕಾಗಿ ಬರುತ್ತೆ ಆಮೇಲೆ ರೆಗ್ಯುಲರ್ ಮಾನಿಟರಿಂಗ್ ಅದೆಲ್ಲ ಇರುತ್ತೆ ಯೂಸ್ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿದ್ವಿ ಅಂದ್ರೆ ಯೂಜ್ಲಿ ಅದಾದ್ಮೇಲೆ ಮುಂದೆ ಕೀಮೋ ಎಲ್ಲ ಏನು ಕೊಡೋಲ್ಲ ಬಿಕಾಸ್ ನಿಮ್ದು ನಾರ್ಮಲ್ ಇವಾಗ ಏನ್ ಸೆಲ್ಸ್ ಇರುತ್ತಲ್ಲ ಅದು ನನ್ನ ಬಾಡಿಯಲ್ಲಿರೋ ಕ್ಯಾನ್ಸರ್ ಮೇಲೆ ಬರೋದನ್ನ ಪ್ರಿವೆಂಟ್ ಮಾಡಿ ಒಂದು ಸಲ ಒಮ್ಮೆ ಕೊಟ್ರೆ ಸಾಕ್ ಒಮ್ಮೆ ಕೊಟ್ಟ್ರೆ ಆಯ್ತು ಬಟ್ ಅದನ್ ಮಾಡಿದ್ಮೇಲೂ ಕ್ಯಾನ್ಸರ್ ಬರೋದೇ ಇಲ್ಲ ತರ ಇಲ್ಲ ಟ್ರಾನ್ಸ್ಪ್ಲಾನ್ ಮಾಡಿದ್ಮೇಲೂ ಕ್ಯಾನ್ಸರ್ ಸಲ ಕ್ಯಾನ್ಸರ್ ವಾಪಸ್ ಬರೋ ಚಾನ್ಸಸ್ ಇರುತ್ತೆ ಬಟ್ ಅದೆಲ್ಲ ಲೈಕ್ ಐ ಸೆಟ್ ಅದ್ ತುಂಬಾ ಕಾಂಪ್ಲಿಕೇಟೆಡ್ ನಾನು ಇವಾಗ ಈ ಜನಕ್ಕೆ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ನಾನು ಪಿಕ್ಚರ್ಸ್ ಎಲ್ಲ ತೋರಿಸಿಲ್ಲ ಅಂದ್ರೆ ಅವ್ರಿಗೂ ಅರ್ಥ ಮಾಡ್ಕೊಳಕ್ ತುಂಬಾ ಕಷ್ಟ ಆಗತ್ತೆ ಬಟ್ ಕ್ಯೂರ್ ಅಂತೂ ಇದೆ ಖಂಡಿತ ಓಕೆ ಇನ್ನು ಟ್ರೀಟ್ಮೆಂಟ್ ಆದ ನಂತರ ಅವರು ಫಾಲೋ ಅಪ್ ಗೆ ಎಷ್ಟು ಟೈಮ್ ಗೆ ಬರ್ಬೇಕಾಗ್ತದೆಯಾ ಸೊ ಯೂಶ್ವಲಿ ಇವಾಗ ಎ ಎಮ್ ಎಲ್ ಟ್ರೀಟ್ಮೆಂಟ್ ಆಗೋಯ್ತು ಅಥವಾ ಏನಕ್ಕೆ ಟ್ರೀಟ್ಮೆಂಟ್ ಆಗೋಯ್ತು ಅಂದ್ರೆ ಎ ಎಲ್ ಎಲ್ದು ಫಸ್ಟ್ ಒಂದು ವರ್ಷ ನಾವು ಯೂಜ್ಲಿ ಮಂತ್ಲಿ ಮಂತ್ಲಿ ಕರೀತೇವೆ ಕೌಂಟ್ಸ್ ಎಲ್ಲ ನೋಡೋದಕ್ಕೆ ಅದಾದ್ಮೇಲೆ ಒಂದು ಒಂದೂವರೆ ವರ್ಷ ಮೂರು ತಿಂಗಳಿಗೆ ಒಂದ್ಸಲ ಕರಿತೇವೆ ಆಮೇಲೆ ಪೂರ್ತಿ ಗುಣ ಅಂದ್ರೆ ಆರು ತಿಂಗಳಿಗೆ ಒಂದ್ಸಲ ವರ್ಷಕ್ಕೆ ಒಂದ್ಸಲ ಬರಬಹುದು ಬಟ್ ಮಧ್ಯೆ ಯಾವಾಗ ಏನ್ ತೊಂದರೆ ಅದನ್ನು ಖಂಡಿತ ಬಂದು ತೋರ್ಸ್ಬೇಕಾಗಿ ಬರುತ್ತೆ ಅವರು ಬಟ್ ಇಲ್ಲೆಲ್ಲ ಚೆನ್ನಾಗಿ ನಡೀತಾ ಇದೆ ಅಂದ್ರೆ ಯೂಜ್ಲಿ ತಿಂಗಳಿಗೆ ಒಂದ್ಸಲ ಆಮೇಲೆ ಮೂರು ತಿಂಗಳಿಗೆ ಒಂದ್ಸಲ ಆರು ತಿಂಗಳಿಗೆ ಒಂದ್ಸಲ ವರ್ಷಕ್ಕೊಂದ್ಸಲ ಆಗಿ ಹಾಗೆ ಬೇರೆ ಯಾವ ಪ್ರಾಬ್ಲಮ್ಸ್ ನೀವು ಟ್ರೀಟ್ ಮಾಡ್ತೀರಾ ಅಂತ ಹೇಳಿ ಹೆಮಟಾಲಜಿಸ್ಟ್ ಅದೇ ರುಟೀನ್ ಆಗಿ ಇನ್ನೊಂದು ನಮಗೆ ಪ್ರಶ್ನೆ ಬರೋದು ಕೆಲವೊಂದ್ಸಲ ಪೇಶೆಂಟ್ ಗೆ ಮೂಗಲೆಲ್ಲ ಬ್ಲೀಡಿಂಗ್ ಆಗ್ತಾ ಇರಬಹುದು ಅಥವಾ ಬೇರೆ ಬ್ಲೀಡಿಂಗ್ ಆಗ್ತಾ ಇರಬಹುದು ಸೊ ಆ ತರದೆಲ್ಲ ಪ್ರಾಬ್ಲಮ್ ಪ್ರೊಲಾಂಗ್ ಬ್ಲೀಡಿಂಗ್ ಆ ಡಿಸರ್ಡರ್ಸ್ ಎಲ್ಲಾನು ಟ್ರೀಟ್ ಮಾಡ್ತೇವೆ ಹೇಳ್ದೆ ಅಲ್ಲ ನಾನು ಈಗ ಒಂದು ಪ್ಲೇಟ್ಲೆಟ್ ಕಮ್ಮಿ ಆಗಿರೋದು ಜಾಸ್ತಿ ಆಗಿರೋದು ಅದನ್ನ ಹಿಮೋಗ್ಲೋಬಿನ್ ಕಮ್ಮಿ ಆಗಿರೋದು ಜಾಸ್ತಿ ಅದನ್ನ ಕಮ್ಮಿ ಆಗಿರೋದನ್ನ ಅನಿಮಿಯಾ ಅಂತ ಹೇಳ್ತೇವೆ ಜಾಸ್ತಿ ಆಗಿರೋದನ್ನ ಪಾಲಿಸೈಥಿಯಾ ಅಂತ ಹೇಳ್ತೇವೆ ತರದ ಕಂಡೀಷನ್ಸ್ ಇನ್ನೊಂದು ಎಂ ಪಿ ಎನ್ ಅಂತ ಮೈಲೋಪ್ರೋಲಿಫರೆ ನಿಯೋಪ್ಲಾಸಮ್ಸ್ ಅಂತ ಅಂದ್ರೆ ಏನಾಗುತ್ತೆ ಮೂಳೆಯಲ್ಲಿ ನಾರ್ಮಲ್ ಏನ್ ಸೆಲ್ಸ್ ನೋಡಿದ್ವಲ್ಲ ಅದೆಲ್ಲ ಬಿಟ್ಟು ಎಲ್ಲ ತೊಲ ಫೈಬ್ರಸ್ ಟಿಶ್ಯೂ ಅಕ್ಯುಮುಲೇಟ್ ಆಗುತ್ತೆ ಅವಾಗ ಏನಾಗುತ್ತೆ ಮತ್ತೆ ಎಲ್ಲ ಸೆಲ್ ಕೌಂಟ್ ಎಲ್ಲ ಕಮ್ಮಿ ಆಗುತ್ತೆ ಮೈಲೋ ಫೈಬ್ರೋಸಿಸ್ ಅಂತ ಹೇಳ್ತಾರೆ ಅದು ಎಂ ಪಿ ಎನ್ ಸ್ಪೆಕ್ಟ್ರಮ್ ಆಫ್ ಡಿಸಾರ್ಡರ್ಸ್ ಅಲ್ಲಿ ಬರುತ್ತೆ ಸೊ ಅದನ್ನೆಲ್ಲ ಸಹ ನಾವು ಟ್ರೀಟ್ ಮಾಡ್ತೇವೆ ಓಕೆ ಡಾಕ್ಟರ್ ಇನ್ನು ಈ ಲೈಫ್ ಸ್ಟೈಲ್ ಇಂದ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರ್ತದ ಅಂತ ಸೊ ಮೇಜರ್ ಆಗಿ ಲೈಫ್ ಸ್ಟೈಲ್ ಇಂದ ಇವಾಗ ಸ್ಮೋಕಿಂಗ್ ಮಾಡಿದ್ರೆ ಲಂಗ್ ಕ್ಯಾನ್ಸರ್ ಬರುತ್ತೆ ಅಥವಾ ತಂಬಾಕು ತಿಂದ್ರೆ ಇಲ್ಲಿ ಕ್ಯಾನ್ಸರ್ ಬರುತ್ತೆ ತರ ಯೂಶಲಿ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ಗೆ ಆತರ ಎಕ್ಸಾಕ್ಟ್ ಆಗಿ ಏನು ಸ್ಮೋಕಿಂಗ್ ಮಾಡಿದ್ರೆ ರಕ್ತ ಕ್ಯಾನ್ಸರ್ ಬರುತ್ತಪ್ಪ ಅಥವಾ ದಿನ ಆಲ್ಕೋಹಾಲ್ ಕುಡಿದ್ರೆ ರಕ್ತ ಕ್ಯಾನ್ಸರ್ ಬರುತ್ತಪ್ಪ ಆತರ ಏನಿಲ್ಲ ಬಟ್ ಡೆಫಿನೆಟ್ಲಿ ಬೇರೆ ತರದ ಪ್ರಾಬ್ಲಮ್ಸ್ ಇವಾಗ ನೀವು ಚೆನ್ನಾಗಿ ಊಟ ಮಾಡ್ತಾ ಇಲ್ಲ ಅಂದ್ರೆ ನ್ಯೂಟ್ರಿಷನಲ್ ಡೆಫಿಷಿಯನ್ಸೀಸ್ ಆಗಬಹುದು ಬರೀ ನೀವು ಜಂಕ್ ತಿಂತಾ ಇದ್ದೀರಾ ಸೊಪ್ಪು ಪದಾರ್ಥ ಎಲ್ಲ ಚೆನ್ನಾಗಿ ತಿಂತಿಲ್ಲ ಸೊಪ್ಪು ಪದಾರ್ಥ ಏನಾಗುತ್ತೆ ಐರನ್ ಕಾಂಶ ಜಾಸ್ತಿ ಇರುತ್ತೆ ನೀವ್ ಬರಿ ಆ ತರ ತಗೋತಾ ಇಲ್ಲ ಅವಾಗ ಹಿಮೋಗ್ಲೋಬಿನ್ ಕಮ್ಮಿ ಆಗಬಹುದು ಆ ತರದ್ ಪ್ರಾಬ್ಲಮ್ಸ್ ಆಗತ್ತೆ ಬಟ್ ಕ್ಯಾನ್ಸರ್ ಪರ್ಸೆ ಯಾವುದು ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ಐ ಮೀನ್ ಕ್ಯಾನ್ ಊಟದ ಲೈಫ್ ಸ್ಟೈಲಿಂದ ಯಾವುದು ಕ್ಯಾನ್ಸರ್ ಬರುತ್ತೆ ತರ ಹೇಳೋಕ್ಕಾಗಲ್ಲ ಬ್ಲಡ್ ಕ್ಯಾನ್ಸರ್ಸ್ ಓಕೆ ಹ್ಮ್ ಹ್ಮ್ ಓಕೆ ಅಲ್ವಾ ಹ್ಮ್ ಹ್ಮ್ ಇನ್ನು ಹೆರಿಡಿಟ್ರಿಯಿಂದ ಬರುವಂತಹದ್ದು ಪ್ರಾಬ್ಲಮ್ಸ್ ಏನಾದರೂ ಉಂಟಾ ಯೆಸ್ ಡೆಫಿನೆಟ್ಲಿ ತುಂಬಾ ಬ್ಲಡ್ ಕ್ಯಾನ್ಸರ್ಸ್ ಬ್ಲಡ್ ಕ್ಯಾನ್ಸರ್ಸ್ ಹೇಳೋಲ್ಲ ನಾನು ತುಂಬಾ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕ್ಯಾನ್ ಬಿ ಹೆರಿಡಿಟ್ರಿ ಇವಾಗ ನಾನ್ ಹೆಂಗೆ ಮೂರು ಸೆಲ್ಸ್ ಹೇಳಿದೆ ಅಲ್ವಾ ಅನಿಮಿಯಾಗೆ ಆರ್ ಬಿ ಇದು ಬಿ ರಿಲೇಟೆಡ್ ಸೆಪರೇಟ್ ಸೆಪರೇಟ್ ಪ್ರಾಬ್ಲಮ್ಸ್ ವಂಶ ಪಾರಂಪರ್ಯವಾಗಿ ಬರ್ಬೋದು ಸ್ಪೆಷಲಿ ಯಾವ ತರದ್ರಲ್ಲಿ ಇವಾಗ ತಂದೆ ತಾಯಿ ಸಂಬಂಧದಲ್ಲಿ ಮದುವೆ ಆಗಿದ್ರೆ ಅದನ್ನ ನಾವು ಕನ್ಸಾಂಗ್ವಿನಸ್ ಮ್ಯಾರೇಜ್ ಅಂತ ಹೇಳ್ತೇವೆ ಒಂದ್ ಎಕ್ಸಾಂಪಲ್ ಕೊಡ್ಬೇಕು ಅನಿಮಿಯಾಗೆ ಅಂತ ಹೇಳಿದ್ರೆ ಥಾಲಸೀಮಿಯಾ ಅಂತ ನಾನು ನ ಹೇಳಿದೆ ನಿಮ್ಗೆ ಥಾಲಸೀಮಿಯ ಅಂತ ಸೊ ಏನಾಗುತ್ತೆ ಇವಾಗ ಸೋದ್ರಮಾವನ್ನ ಯಾರು ಮದುವೆ ಆಗಿದ್ದಾರೆ ಸೊ ಏನಾಗುತ್ತೆ ಅಮ್ಮನಲ್ಲಿ ಒಂದು ಅಬ್ನಾರ್ಮಲ್ ಜೀನ್ ಇರುತ್ತೆ ತಂದೆಯಲ್ಲಿ ಒಂದು ಅಬ್ನಾರ್ಮಲ್ ಜೀನ್ ಇರುತ್ತೆ ಬಟ್ ಅವ್ರ ಇಬ್ಬರಲ್ಲೂ ಇವಾಗ ಬಿಟ ಥಾಲಸೀಮ್ಯಾ ಅನ್ಕೊಳ್ಳಿ ಅದಕ್ಕೆ ಎರಡ್ ಜೀನ್ಸ್ ಇರುತ್ತೆ ಅಮ್ಮನಲ್ಲಿ ಒಂದು ಅಬ್ನಾರ್ಮಲ್ ಜೀನ್ ಇದೆ ಮತ್ತೆ ಒಂದು ನಾರ್ಮಲ್ ಜೀನ್ ಇದೆ ತಂದೆಯಲ್ಲಿ ಒಂದು ಅಬ್ನಾರ್ಮಲ್ ಜೀನ್ ಇದೆ ಒಂದು ನಾರ್ಮಲ್ ಜೀನ್ ಇದೆ ಅವರಿಬ್ರು ಚೆನ್ನಾಗಿರ್ತಾರೆ ಯಾಕೆಂದ್ರೆ ಅವ್ರು ನಾರ್ಮಲ್ ಜೀನು ನಾರ್ಮಲ್ ಹಿಮೋಗ್ಲೋಬಿನ್ ಪ್ರೊಡ್ಯೂಸ್ ಮಾಡ್ತಾ ಇದೆ ಬಟ್ ಇನ್ ಕೇಸ್ ಅವರಿಬ್ರು ಮದ್ವೆ ಆದ್ರು ಅನ್ಕೊಳ್ಳಿ ಯಾಕೆಂದ್ರೆ ಆ ಜೀನ್ ಏನಿದೆ ಅದು ಫ್ಯಾಮಿಲಿಯಲ್ಲಿ ಹೋಗ್ತಾ ಇರುತ್ತೆ ಇನ್ ಕೇಸ್ ಅವರಿಬ್ರು ಮದ್ವೆ ಮಾಡ್ತಾರೆ ಸೋದರ ಮಾವ ಅವ್ರ ಮದ್ವೆ ಆದ್ರು ಅನ್ಕೊಳ್ಳಿ ಇದು ಈ ಅಮ್ಮನಿಂದ ಒಂದು ಅಬ್ನಾರ್ಮಲ್ ಜೀನು ತಂದೆಯಿಂದ ಇನ್ನೊಂದು ಅಬ್ನಾರ್ಮಲ್ ಜೀನು ಇವಾಗ ಎರಡು ಅಬ್ನಾರ್ಮಲ್ ಜೀನು ಮಗುಗ್ ಬಂತು ಸೊ ಆ ಮಗುಗ್ ಬಂದಾಗ ಏನಾಗುತ್ತೆ ಎರಡು ಅಬ್ನಾರ್ಮಲ್ ಜೀನ್ಸ್ ಮಗು ಹಿಮೋಗ್ಲೋಬಿನ್ ಪ್ರೊಡ್ಯೂಸ್ ಮಾಡೋಲ್ಲ ಅವಾಗ ಏನಾಗತ್ತೆ ಒಂದ್ ಆರ್ ಅಷ್ಟೊತ್ತಿಗೆ ಮಗುಗೆ ತುಂಬಾ ಹಿಮೋಗ್ಲೋಬಿನ್ ಎರಡು ಮೂರು ಎಲ್ಲ ಆಗೋಗುತ್ತೆ ಅವಾಗ ಪುನಃ ಪುನಃ ರಕ್ತ ಹಾಕ್ಬೇಕಾಗಿ ಬರುತ್ತೆ ಸೊ ಇದು ಥಾಲಸಿಮಿಯಾಸ್ ಅಂತ ಹೇಳ್ತೇವೆ ಇದೊಂದು ಫ್ಯಾಮಿಲೀಸ್ ಅಲ್ಲಿ ಹೋಗ್ಬೋದು ಇದು ಒಂದು ಬ್ಲಡ್ ರಿಲೇಟೆಡ್ ಅಲ್ಲಿ ಇನ್ನೊಂದು ಇವಾಗ ಡಬ್ಲ್ಯೂ ಬಿ ಸಿ ಹೇಳ್ಬೇಕಂದ್ರೆ ನಾವು ಅದು ಇನ್ಹೆರಿಟೆಡ್ ನ್ಯೂಟ್ರೋಪಿನ ಸಿಂಡ್ರೋಮ್ಸ್ ಅಂತ ಹೇಳ್ತೇವೆ ಅದಕ್ಕೆ ಸ್ವಲ್ಪ ಸ್ಪೆಷಲ್ ಹೆಸರೆಲ್ಲ ಇರುತ್ತೆ ಕಾಸ್ಟ್ಮನ್ ಅಂತ ಅದೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಸಿಂಡ್ರೋಮ್ಸ್ ಅದೆಲ್ಲಾನು ಏನಾಗುತ್ತೆ ಡಬ್ಲ್ಯೂ ಬಿ ಸಿ ಕಮ್ಮಿ ಆಗುತ್ತೆ ಏನು ಬೇಸಿಕಲಿ ಏನಂದ್ರೆ ಯಾವುದೋ ಒಂದು ಜೀನ್ ಅಬ್ನಾರ್ಮಾಲಿಟಿ ಇರುತ್ತೆ ಫ್ಯಾಮಿಲಿಯಲ್ಲಿ ಅದು ಮದುವೆ ಆಗಿರ್ತಾ ಅದು ತಂದೆಯಿಂದ ಮಕ್ಳಿಗೆ ಹೋಗೋದು ಅಥವಾ ಅವರಿಬ್ಬರು ಸಮಾಜದಲ್ಲಿ ಮದುವೆ ಆಗಿರ್ತಾರೆ ಅದರಿಂದ ಮಕ್ಳಿಗೆ ಹೋಗೋದು ನೆಕ್ಸ್ಟ್ ಜನರೇಷನ್ಗೆ ಹೋಗೋದು ಸೊ ಆತರ ಆಗುತ್ತೆ ಏನು ಪ್ಲೇಟ್ಲೆಟ್ಸ್ ಅಂತ ಹೇಳಿದೆ ಅಲ್ವಾ ಅದನ್ನು ಅಷ್ಟೇ ಒಂದು ಪ್ಲೇಟ್ಲೆಟ್ ಕಮ್ಮಿ ಆದ್ರೂನು ಒಂದು ಬ್ಲೀಡಿಂಗ್ ಆಗಬಹುದು ಇನ್ನೊಂದು ಪ್ಲೇಟ್ಲೆಟ್ ನಂಬರ್ ಚೆನ್ನಾಗಿದೆ ಕೌಂಟ್ ಎಲ್ಲ ನಾರ್ಮಲ್ ಇದೆ ಬಟ್ ಪ್ಲೇಟ್ಲೆಟ್ ಫಂಕ್ಷನ್ ಚೆನ್ನಾಗಿ ಮಾಡ್ತಾ ಇಲ್ಲ ಪ್ಲೇಟ್ಲೆಟ್ ಫಂಕ್ಷನ್ ಡಿಸಾರ್ಡರ್ ಅಂತೇವೆ ಗ್ಲಾನ್ಸ್ಮನ್ಸ್ ಅಂತ ಅಥವಾ ಬರ್ನಾಶಾಲಿಯರ್ ಸಿಂಡ್ರೋಮ್ ಅಂತ ಸೊ ಇದೆಲ್ಲಾನು ಪಾರ ಫ್ಯಾಮಿಲಿಯಲ್ಲಿ ಹೋಗಬಹುದು ಇವಾಗ ಅಮ್ಮಂಗೆ ತುಂಬಾ ಬ್ಲೀಡಿಂಗ್ ಆಗ್ತಾ ಇತ್ತು ಮುಟ್ಟಿ ಟೈಮ್ ಅಲ್ಲಿ ಯಾರು ಡಯಾಗ್ನೋಸ್ ಮಾಡಿಲ್ಲ ಅದೇ ಜೀನು ಮಗಳಿಗೆ ಹೋಗಿದೆ ಬಟ್ ಮಗಳಿಗೆ ತುಂಬ ಬ್ಲೀಡಿಂಗ್ ಆಗಿ ಏನಾಗ್ತಿದೆ ಹಿಮೋಗ್ಲೋಬಿನ್ ಎಲ್ಲ ಕಮ್ಮಿ ಆಗ್ತಿದೆ ಅವಾಗ ನಾವು ಯಾಕಪ್ಪ ಇಷ್ಟು ಬ್ಲೀಡಿಂಗ್ ಆಗ್ತಿದೆ ಮುಟ್ಟಿನ ಟೈಮಲ್ಲಿ ಅಂತ ಇವೆಲ್ಯೇಟ್ ಮಾಡ್ತಾರೆ ಅವಾಗ ಓ ಅವ್ರಿಗೆ ಇದು ಪ್ಲೇಟ್ಲೆಟ್ ತೊಂದರೆ ಇದೆ ಅಥವಾ ಬೇರೆ ಏನೋ ತೊಂದರೆ ಇದೆ ಆ ಕಾರಣ ಇನ್ನೊಂದು ವಾನ್ ವಿಲೆಬ್ರಾನ್ ಡಿಸೀಸ್ ಅಂತ ಹೇಳ್ತೇವೆ ಅದನ್ನು ಅಷ್ಟೇ ಏನೋ ಅಂಶ ಕಮ್ಮಿ ಇರುತ್ತೆ ಅಜ್ಜೀನು ಅದು ತಂದೆ ಅಥವಾ ತಾಯಿಯಿಂದ ಬರುತ್ತೆ ಅದು ಮಗುಗೆ ಬಂದಾಗ ಅವ್ರಿಗೆ ತುಂಬ ಬ್ಲೀಡಿಂಗ್ ಆಗಿ ಹಾಗೆ ನಾವು ಡಯಾಗ್ನೋಸ್ ಮಾಡೋದು ಸೊ ಡೆಫಿನೆಟ್ಲಿ ತುಂಬ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ಫ್ಯಾಮಿಲಿಯಲ್ಲಿ ನಡೆಯುತ್ತೆ ಓಕೆ ಇನ್ನೊಂದು ಕೆಲವೊಂದು ಪ್ರಾಬ್ಲಮ್ಸ್ ಇಂಥದೇ ಏಜ್ ಅಲ್ಲಿ ಕಾಣಿಸ್ಕೊಳ್ತದೆ ಈ ಏಜ್ ನವರಿಗೆ ಬರ್ತದೆ ಈ ಪ್ರಾಬ್ಲಮ್ಸ್ ಅಂತ ಹಾಗೆ ಬರುವಂತ ಕಾಯಿಲೆಗಳು ಇರ್ತದೆ ಖಂಡಿತ ಸೊ ನಾನು ಇವಾಗ ಫಸ್ಟ್ ನಾನು ಎರಡು ಹೇಳ್ದೆ ರಕ್ತದ ಪ್ರಾಬ್ಲಮ್ ಒಂದು ಬಿನೈನ್ ಅಂತ ಒಂದು ಮ್ಯಾಲೆಗ್ನೆಂಟ್ ಅಂತ ಮ್ಯಾಲೆಗ್ನೆಂಟ್ ಅಂದ್ರೆ ಕ್ಯಾನ್ಸರ್ ರಿಲೇಟೆಡ್ ಪ್ರಾಬ್ಲಮ್ ಬಿನೈನ್ ಅಂದ್ರೆ ಬೇರೆ ಎಲ್ಲ ರಕ್ತ ಕ್ಯಾನ್ಸರ್ ಅಲ್ಲದ ರಕ್ತ ಪ್ರಾಬ್ಲಮ್ಸ್ ಸೊ ಎರಡೂ ಏಜ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ ಅಂದ್ರೆ ಮಕ್ಕಳಲ್ಲಿ ಇದು ಬರಬಹುದು ದೊಡ್ಡವರಲ್ಲಿ ಇದು ಬರಬಹುದು ಅಂತ ಮೊದಲನೇದು ಬಿನಾಯಿನಿ ಹೇಳ್ಬೇಕಂತ ಹೇಳಿದ್ರೆ ಇದು ಥ್ಯಾಲೆಸಿಮಿಯಾ ಅಂತ ಎಲ್ಲ ಹೇಳ್ದೆ ಅಲ್ವಾ ಅಂದ್ರೆ ಹುಟ್ಟು ತಾನೆ ಅದೆಲ್ಲ ಅಬ್ನೋಮಲಿ ಮಕ್ಕಳಲ್ಲಿ ಇದ್ದಾಗ ಡಯಾಗ್ನೋಸ್ ಮಾಡೋದು ಇವಾಗ ಅರವತ್ತು ವರ್ಷದ ಯಾರೋ ಒಬ್ರು ಬಂದು ಹಿಮೋಗ್ಲೋಬಿನ್ ಕಮ್ಮಿ ಆಯ್ತ ಅಂದ್ರೆ ಅವ್ರಿಗೆ ಥ್ಯಾಲಸೀಮಿಯಾ ಸಸ್ಪೆಕ್ಟ್ ಮಾಡೋಲ್ಲ ಓಕೆ ಅಲ್ಲ ಅವ್ರಿಗೆ ಬೇರೆ ಏನೋ ಪ್ರಾಬ್ಲಮ್ ಇರ್ಬೋದು ಅದೇ ಒಂದು ಆರ್ ತಿಂಗಳು ಮಗು ಏಳು ತಿಂಗ್ಳು ಮಗು ಹಿಮೋಗ್ಲೋಬಿನ್ ನಾಲ್ಕು ಐದು ಬಂತು ಅಂತ ಹೇಳಿದ್ರೆ ಖಂಡಿತ ಅವರಲ್ಲಿ ಥ್ಯಾಲಸಿಮಿಯಾ ಸಸ್ಪೆಕ್ಟ್ ಮಾಡ್ತೇವೆ ಅದೇ ತರ ಆ ಇದು ಬ್ಲೀಡಿಂಗ್ ಪ್ರಾಬ್ಲಮ್ಸ್ ಎಲ್ಲ ಹೇಳ್ದೆ ಅಲ್ವಾ ಇವಾಗ ಪೂರ್ತಿ ಸಣ್ಣವರಿದ್ದಾಗಿಂದ ಒಂದು ಒಂದ್ ಎಪ್ಪತ್ತು ವರ್ಷ ತನಕ ಚೆನ್ನಾಗಿದ್ದಾರೆ ಯಾವಾಗ ಏನು ಬ್ಲೀಡಿಂಗ್ ಆಗಿಲ್ಲ ಇವಾಗ ತುಂಬಾ ಬ್ಲೀಡಿಂಗ್ ಆಗಿದೆ ಅಂತ ಹೇಳ್ತಾ ಇದ್ರೆ ಇಲ್ಲಿ ಇವ್ರಿಗೆ ಮೋಸ್ಟ್ಲಿ ಏನೋ ಅಕ್ವೈರ್ಡ್ ಬ್ಲೀಡಿಂಗ್ ಪ್ರಾಬ್ಲಮ್ ಅಂದ್ರೆ ಏನೋ ಆಮೇಲೆ ಬಂದಿರೋ ತೊಂದ್ರೆ ಇನ್ ಹೆರ್ಡ್ ಅದೇ ಸಣ್ಣ ಮಗುಲ್ ಏನೋ ಬಂತು ಅನ್ಕೊಳ್ಳಿ ಇವಾಗ ಕೆಲವೊಂದ್ಸಲ ಹುಟ್ಟಿದ ಮಕ್ಳಿಗೂ ಸಹ ತಲೆಯಲ್ಲಿ ಬ್ಲೀಡಿಂಗ್ ಆಗ್ಬಹುದು ಇದು ಹೊಕ್ಳು ಬಳ್ಳಿ ಇರುತ್ತೆ ಅಲ್ವಾ ಅದು ಬಿದಾಗ ತುಂಬಾ ಬ್ಲೀಡಿಂಗ್ ಆಗ್ಬಹುದು ಅವಾಗಂತೆ ಓ ಇದು ಮೋಸ್ಟ್ಲಿ ಹುಟ್ಟತಾನೆ ಏನೋ ಪ್ರಾಬ್ಲಮ್ ಇದೆ ಯಾವ್ದೋ ಕ್ಲಾಟಿಂಗ್ ಫ್ಯಾಕ್ಟರ್ ಡೆಫಿಶಿಯನ್ಸಿ ಇದೆ ಆ ಕಾರಣಕ್ಕೆ ಬಟ್ ಅದೇ ದೊಡ್ಡೋರಲ್ಲಿ ಒಂದು ಎಪ್ಪತ್ತು ವರ್ಷದ ಎಪ್ಪತ್ತೈದು ವರ್ಷದವ್ರು ಇದೇ ತೊಂದರೆ ಬಂದ್ರೆ ಇಷ್ಟು ವರ್ಷ ನಾರ್ಮಲ್ ಇರ್ತಾರೆ ಅವರು ಏನು ಬ್ಲೀಡಿಂಗ್ ಅವಾಗ ಬೇರೆ ಪ್ರಾಬ್ಲಮ್ಸ್ ಸಸ್ಪೆಕ್ಟ್ ಮಾಡ್ತಾರೆ ಅದು ಬಿನೈನ್ ಪ್ರಾಬ್ಲಮ್ ಇನ್ನ ಕ್ಯಾನ್ಸರ್ ಬಂದು ಇದು ಸ್ಲೋ ಕ್ಯಾನ್ಸರ್ ಅಂತ ಹೇಳ್ದಲ್ಲ ಸಿ ಎಲ್ ಎಲ್ ಸಿ ಎಲ್ ಎಲ್ಲ ಇದು ಯೂಶಲಿ ದೊಡ್ಡೋರಲ್ಲಿ ಬರೋದು ಈ ಕಾಯಿಲೆಗಳು ಮಕ್ಕಳಲ್ಲಿ ಬರೋಲ್ಲ ಹ್ಮ್ 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 ಬಟ್ ಏನು ಅಕ್ಯೂಟ್ ಲುಕಿಮಿಯಾಸ್ ಅಂತ ಹೇಳ್ದೆ ಅಲಾ ಎಎಂಎಲ್ ಎಎಂಎಲ್ ಇದು ಇಬ್ರಲ್ಲೂ ಸಹ ಬರ್ಬು ಬರುವಂತ ಚಾನ್ಸಸ್ ಇದೆ ಕೆಲವರಿಗೆ ಮೂಗಲ್ಲಿ ಬ್ಲಡ್ ಬರ್ತಾ ಇರ್ತದೆ ಯಾವ ರೀಸನ್ ಇಂದ ಬರ್ತದೆ ಅದು ಸೊ ಮೂಗಲ್ ಬ್ಲಡ್ ಬರೋದಕ್ಕೆ ಮೂರ್ ಕಾರಣ ಇರಬಹುದು ಬ್ರಾಡ್ ಆಗಿ ಹೇಳ್ಬೇಕಂದ್ರೆ ಒಂದು ಡ್ರಾಮಾಟಿಕ್ ಅಂದ್ರೆ ಕೈ ಪುನಃ ಪುನಃ ಹಾಕ್ತಾ ಇದ್ದಾರೆ ಕಿತ್ಕೊತಾ ಇದ್ದಾರೆ ನೋ ಪಿಕಿಂಗ್ ಅಂತ ಹೇಳ್ತೇವೆ ನಾವು ತುಂಬಾ ಜನಕ್ಕದ್ ಅಭ್ಯಾಸ ಇರುತ್ತೆ ಸೊ ಒಂದು ಅಲ್ಲಿ ಯಾಕೆಂದ್ರೆ ಕಿತ್ತಾಗ ಏನಾಗುತ್ತೆ ಅಲ್ಲಿ ಏನೋ ಸಣ್ಣ ಸಣ್ಣ ರಕ್ತನಾಳಗಳು ಇರ್ತಾವೆ ಅದು ಒಡ್ಕೊಳುತ್ತೆ ಬ್ಲೀಡಿಂಗ್ ಆಗುತ್ತೆ ಒಂದು ಟ್ರಾಮ್ಯಾಟಿಕ್ ಬ್ಲೀಡಿಂಗ್ ಇನ್ನೊಂದು ಮೂಗಲ್ಲೇ ಲೋಕಲಿ ಏನಾರ ಪ್ರಾಬ್ಲಮ್ ಇದೆ ಅಂದ್ರೆ ಇದು ನೇಸಲ್ ಬೋನ್ಸ್ ಇರುತ್ತೆ ಅಲ್ವಾ ಅದರಿಂದ ಏನೋ ಮೂಳೆ ಒಂದು ಹೊರಗಡೆ ಬಂದಿದೆ ಅಥವಾ ನೇಸಲ್ ಪರ್ ಅಂತ ಹೇಳ್ತಾರೆ ಅಥವಾ ಇಲ್ಲಿ ಒಂದು ಟರ್ಬಿನೇಟ್ ಹೈಪೋಟ್ರೋ ಒಳಗಡೆ ಒಂದೇನೋ ಇರುತ್ತೆ ಅದು ದೊಡ್ಡದಾಗಿದೆ ಆ ಕಾರಣಕ್ಕೆ ಇಲ್ಲ ಅದು ಬೋನ್ ಏನೋ ಅದು ಚುಚ್ಚಿ ಏನೋ ಅಲ್ಲಿಂದ ಬ್ಲೀಡಿಂಗ್ ಆಗ್ಬೋದು ಒಂದು ಲೋಕಲ್ ಕಾಸ್ ಅಂದ್ರೆ ಮೂಗಲ್ಲೇನೋ ಏನೋ ತೊಂದರೆ ಇದೆ ಆ ಕಾರಣಕ್ಕೆ ಬ್ಲೀಡಿಂಗ್ ಆಗ್ತಾ ಇದೆ ಮೂರನೇದು ಮೇಲಿ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಓಕೆ ಏನೋ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಇದೆ ಆ ಕಾರಣಕ್ಕೆ ತುಂಬಾ ರಕ್ತಸ್ರಾವ ಆಗ್ತಿರೋದು ಅದು ಇದ ಪ್ಲೇಟ್ಲೆಟ್ ಪ್ರಾಬ್ಲಮ್ ಇರಬಹುದು ಅಥವಾ ನಾನು ಹೇಳ್ದೆ ಅಲ್ಲ ಕ್ಲಾಟಿಂಗ್ ಫ್ಯಾಕ್ಟರ್ ಡೆಫಿಶಿಯೆನ್ಸಿ ಅಂತ ಅದು ಅದು ಇಲ್ಲ ಇವಾಗ ಏನೋ ಅವ್ರಿಗೆ ರಕ್ತ ಕ್ಯಾನ್ಸರ್ ಏನಾರ ಬಂದಿದೆ ಅವಾಗ ಆ ಕಾರಣಕ್ಕೆ ಪ್ಲೇಟ್ಲೆಟ್ ಕಮ್ಮಿ ಆಗಿದೆ ಆ ಕಾರಣಕ್ಕೂ ಇರಬಹುದು ಎಲ್ಲ ಕಾರಣಗಳಿಂದಲೂ ಕೂಡ ಬರುವಂತ ಚಾನ್ಸಸ್ ಇರ್ತದೆ ಹಾಗೆ ಡಾಕ್ಟರ್ ಇನ್ನು ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ನಿಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ತಿಳಿಸ್ಕೊಡಿ ಮತ್ತೆ ಇಂಥ ಒಂದು ಸಮಸ್ಯೆ ಅಂತ ಬಂದಾಗ ಅಲ್ಲಿ ಅವರಿಗೆ ಏನೆಲ್ಲ ಫೆಸಿಲಿಟೀಸ್ ಇರ್ತದೆ ಪೇಷೆಂಟ್ ಓಕೆ ಸೊ ಕಸ್ತೂರ್ಬಾ ಹಾಸ್ಪಿಟಲ್ ಅಲ್ಲಿ ಎಲ್ಲ ನಾನು ಈಗ ಎಷ್ಟು ಮಾತಾಡ್ದೆ ಅಲ್ವಾ ಈ ಎಲ್ಲ ಪ್ರಾಬ್ಲಮ್ಸ್ಗೂ ಫೆಸಿಲಿಟಿ ಇದೆ ಇನ್ಕ್ಲೂಡಿಂಗ್ ಟ್ರಾನ್ಸ್ಪ್ಲಾಂಟೇಷನ್ ಅಲ್ಲಿ ಇಲ್ಲಿ ನಾವು ಆಲೋಜೆನಿಕ್ ಟ್ರಾನ್ಸ್ಪ್ಲಾಂಟ್ಸ್ನೂ ಮಾಡೋಕೆ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಆಟೋಲೋಗಸ್ ಅಂದರೆ ಕೆಲವೊಂದ್ಸಲ ಕಾಯಿಲೆ ಎಲ್ಲ ವಾಪಸ್ ಬಂದಾಗ ಆಟೊಲೋಗಸ್ ಟ್ರಾನ್ಸ್ಪ್ಲಾಂಟ್ ಅಂತ ಒಂದು ಮಾಡ್ತೇವೆ ಸೊ ಅದನ್ನು ಎಲ್ಲ ಮಾಡಿದ್ದೇವೆ ಆಲ್ರೆಡಿ ನಾನು ಬಂದ ಮೇಲೆ ಆಲೋಜೆನಿಕ್ನೂ ಮಾಡೋಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಪಿಡಿಯಾಟ್ರಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಲ್ರೆಡಿ ಮಾಡ್ತಾ ಇದ್ದಾರೆ ಸೊ ನಾನು ಏನೇನು ಹೇಳ್ದೆ ಅಲ್ಲ ಇಷ್ಟು ತರದ ರಕ್ತ ಪ್ರಾಬ್ಲಮ್ ಈ ಎಲ್ಲ ಪ್ರಾಬ್ಲಮ್ಗೂ ಟ್ರೀಟ್ಮೆಂಟ್ ಫೆಸಿಲಿಟಿ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಲ್ಲಿ ಇದೆ ಅಂಡ್ ಮೆಡಿಕಲ್ ಆಂಕಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋದು ಸೊ ಅಲ್ಲಿ ನಾವು ಬೋತ್ ರಕ್ತ ರಿಲೇಟೆಡ್ ತೊಂದ್ರೆ ನೋಡ್ತೇವೆ ಬೇರೆ ತರದ ಕ್ಯಾನ್ಸರ್ ಅಂದ್ರೆ ಲಂಗ್ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಬೇರೆ ಏನೇನು ಕರಳ ಕ್ಯಾನ್ಸರ್ ಎಲ್ಲ ಇರುತ್ತಲ್ವಾ ಅದನ್ನೆಲ್ಲ ನೋಡ್ತೇವೆ ನಾನು ಮೇಜರ್ಲಿ ನೋಡೋದು ಬಿಕಾಸ್ ನಾನು ಹೆಮಟಾಲಜಿಸ್ಟ್ ನಾನು ನೋಡೋದು ಬರೀ ರಕ್ತ ರಿಲೇಟೆಡ್ ತೊಂದರೆ ಕ್ಯಾನ್ಸರ್ ಅಥವಾ ರಕ್ತ ಕ್ಯಾನ್ಸರ್ ಅಥವಾ ಆಗಿರ್ಬೋದು ಲಿಂಫೋಮಾ ಮೈಲೋಮಾ ಅಂತ ಹೇಳ್ತೇವೆ ಅದಾಗಿರ್ಬೋದು ಅಥವಾ ಬೇರೆ ಎಲ್ಲ ತರಹದ ರಕ್ತ ಪ್ರಾಬ್ಲಮ್ ಇದನ್ನ ನಾನ್ ನೋಡೋದು ಇನ್ನು ಕೊನೆಯದಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ವಿವರ್ಸ್ ಏನ್ ಮೆಸೇಜ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕರೆಕ್ಟ್ ಸೊ ಒಂದ್ ಏನ್ ಹೇಳಕ್ ಇಷ್ಟಪಡ್ತೇನೆ ಅಂದ್ರೆ ಜನರಲ್ಲಿ ತುಂಬಾ ಇದು ರುಟೀನ್ ತಿಂಗು ಇವಾಗ ಏನೋ ಹಿಮೋಗ್ಲೋಬಿನ್ ಕಮ್ಮಿ ಆಯ್ತು ಅಂದ್ರೆ ಅಲ್ಲೇನೋ ಸಣ್ಣ ಪುಟ್ಟ ಇದಕ್ಕೆ ಹೋದೆ ಅಥವಾ ಎಲ್ಲ ಊಟ ಚೆನ್ನಾಗಿ ಮಾಡ್ತಾ ಅಂತ ಊಟ ಚೆನ್ನಾಗ್ ಮಾಡಿದೆ ತುಂಬಾ ಲೇಟ್ ಆಗಿ ಬರ್ತಾರೆ ಅದು ಒಂದು ಅಂಡ್ ತುಂಬಾ ನೆಗ್ಲೆಕ್ಟ್ ಇವಾಗ ತುಂಬ ಪುನಃ ಪುನಃ ಬ್ಲೀಡಿಂಗ್ ಆಗ್ತಾ ಇತ್ತು ಅಂದ್ರೆ ಯಾರ್ಗಾರು ಯೋಚನೆ ಮಾಡ್ತಾರೆ ಇಲ್ಲ ಬಿಸಿಲಿಗೆ ತುಂಬಾ ಬಿಸಿಲಿಗೆ ಬ್ಲೀಡಿಂಗ್ ಆಗ್ತಾ ಇದೆ ಆ ತರ ಏನೋ ಯೋಚನೆ ಮಾಡಿ ಡಾಕ್ಟರ್ಗೆ ಹೋಗಿ ತೋರ್ಸೋಲ್ಲ ಸೊ ಅಥವಾ ಇಲ್ಲ ಮನೇಲಿ ಯಾರಿಗಾರ ಹಿಂಗ್ ಬ್ಲೀಡಿಂಗ್ ತೊಂದ್ರೆ ಇರತ್ತೆ ಅದ್ ಗೊತ್ತಿರತ್ತೆ ಅಂದ್ರೂ ಅವ್ರು ಡಾಕ್ಟರ್ ಹತ್ರ ಬಂದು ತೋರ್ಸೋಲ್ಲ ನೆಗ್ಲೆಕ್ಟ್ ಮಾಡ್ತಾರೆ ಸೊ ಖಂಡಿತ ಈ ಯಾವ ತರದ ಸಿಂಪ್ಟಮ್ಸ್ ನೆಗ್ಲೆಕ್ಟ್ ಮಾಡಬಾರ್ದು ಬಿಕಾಸ್ ನಾವು ಎಷ್ಟು ಜಲ್ದಿ ಪಿಕ್ಅಪ್ ಮಾಡ್ತೀವೋ ಅಷ್ಟು ಉತ್ತಮ ಟ್ರೀಟ್ಮೆಂಟ್ ನಾವು ನೀವು ತುಂಬಾ ಲೇಟ್ ಆಗಿ ಬಂದ್ರೆ ಅಥವಾ ತುಂಬಾ ಇದು ಡಾಕ್ಟರ್ ಶಾಪಿಂಗ್ ಇಸ್ ಅ ವೆರಿ ಕಾಮನ್ ಥಿಂಗ್ ಅಂದ್ರೆ ಈ ಡಾಕ್ಟರ್ ಹತ್ರ ತೋರಿಸ್ದೆ ಅಪ್ಪ ಇಲ್ಲ ಚೆನ್ನಾಗಿಲ್ಲ ಇನ್ನೊಂದು ಡಾಕ್ಟರ್ ಹತ್ರ ಹೋದೆ ಅಲ್ಲಿ ತೋರ್ಸಿಲ್ಲ ಮತ್ತೆ ಸೊ ಇಟ್ ಇಸ್ ಅ ವೆರಿ ಕಾಮನ್ ಥಿಂಗ್ ಈಗ ಸೊ ಅದನ್ನೆಲ್ಲ ಮಾಡಬಾರ್ದು ಸೊ ಈಗ ಏನಾರ ತೊಂದರೆ ಇತ್ತು ಯಾರ ಹೇಳಿದ್ರಂದ್ರೆ ಇಲ್ಲ ನಿಮ್ ರಕ್ತ ಏನು ಆಗ್ತಾ ಇದೆ ಅಥವಾ ನನಗೆ ಇಷ್ಟು ನಿಮ್ಗೆ ಸಿಮ್ಟಮ್ಸ್ ಹೇಳಿದೆ ಈ ತರದ್ ಏನಾರ ಇತ್ತಂದ್ರು ಖಂಡಿತ ಹೋಗಿ ನೀವು ಅಥವಾ ಯಾವ್ದಾರ ನಿಮ್ ಫಸ್ಟ್ ಡಾಕ್ಟರ್ಗೆ ತೋರಿಸಿ ನೀವೇ ಸ್ವಂತ ಸೆಲ್ಫ್ ಮೆಡಿಕೇಶನ್ ಇವಾಗ ಗೂಗಲ್ ಡಾಕ್ಟರ್ಸ್ ಬೇರೆ ಜಾಸ್ತಿ ಸೊ ಏನಂದ್ರೂ ಗೂಗಲ್ ಹಾಕಿ ಅದೇನೋ ಹೇಳತ್ತೆ ಓಕೆ ಅದು ಮಾಡ್ದೆ ಹಿಂಗೆ ಬಂದು ಸೊ ಸಿ ಗೂಗಲ್ ಡೆಫಿನೆಟ್ಲಿ ಅದು ಒಳ್ಳೇದೇ ತುಂಬಾ ಇನ್ಫಾರ್ಮೇಶನ್ ಕೊಡತ್ತೆ ಬಟ್ ವೆನ್ ಇಟ್ ಕಮ್ಸ್ ಟು ಮೆಡಿಸಿನ್ ಅಂದ್ರೆ ನಮ್ದು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬಗ್ಗೆ ಯಾವಾಗೂ ಡಾಕ್ಟರ್ ಗೆ ಹೋಗಿ ತೋರ್ಸುದು ಒಳ್ಳೇದು ಎಸ್ ಡಾಕ್ಟರ್ ಹಾಗೆ ಕಾರ್ಯಕ್ರಮಕ್ಕೆ ಬಂದು ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬಗ್ಗೆ ಅನೇಕ ಮಾಹಿತಿಯನ್ನ ನಮಗೆ ನೀವು ಹೇಳಿದ್ರಿ ಥ್ಯಾಂಕ್ ಯು ಸೋ ಮಚ್ ನಿಮ್ಗೂ ಕೂಡ ಥ್ಯಾಂಕ್ ಯು ನನಗೂ ಇಲ್ಲಿ ಬಂದು ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಮಯ ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲ ನೋಡ್ತಾ ಫೋರ್ ಸಾವೆನ್